ವೀಕ್ಷಕರೇ ನಮಸ್ಕಾರ ತಾವು ನೋಡ್ತಿದ್ದೀರಾ ದೈಜ್ ವರ್ಲ್ಡ್ ಟೂ ಫೋರ್ ಸೆವೆನ್ ನಿಮ್ಮ ನೆಚ್ಚಿನ ವಾಹಿನಿ ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಸೋಮವಾರ ಡಿಬೇಟ್ ಅವರ್ ಚರ್ಚೆ ಮಾತು ಮತ್ತು ಸಂವಾದ ಎಲ್ಲವೂ ಸರಿಯಾಗಿದ್ದರೆ ಸಾವಿರದ ಒಂಬೈನೂರ ನಲವತ್ತ ಮೂರು ಡಿಸೆಂಬರ್ ಮೂವತ್ತರಂದು ಇದೇ ಡಿಸೆಂಬರ್ ಮೂವತ್ತರಂದು ಭಾರತ ಸ್ವತಂತ್ರವಾಯಿತು ಅಂತೇಳಿ ಹೇಳ್ಕೊಳ್ಬೋದಿತ್ತು ಯಾಕೆಂದರೆ ತ್ರಿವರ್ಣ ಧ್ವಜವು ಅಂಡೋಮಾನ್ ನಿಕಾಬರ್ ದೀಪದಲ್ಲಿ ಅರಳಿತು ಮತ್ತು ಹಾರಾಡಿತು ಮತ್ತು ಎಲ್ಲರಿರಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ಜಯಘೋಷ ಅಲ್ಲಿ ಮೊಳಗಿತು ನಾನು ಯಾಕೆ ಈ ರೀತಿಯಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ಸುಮಾರು ಮೂರು ಆವೃತ್ತಿಗಳನ್ನು ತರ್ಡ್ ತ್ರೀ ಎಡಿಷನ್ಸ್ ಮೂರು ಆವೃತ್ತಿಗಳನ್ನು ಇವುಗಳು ಪಡೆದುಕೊಂಡಿವೆ ಈ ಪುಸ್ತಕದ ಹೆಸರು ಅಂಡಮನ್ ಆಳ ಅಗೆದಷ್ಟು ಕರಾಳ ಇದನ್ನು ಬರೆದವರು ಓ ಆರ್ ಪ್ರಕಾಶ್ ಅಂದರೆ ಖ್ಯಾತ ಲೇಖಕರು ಕಥೆಗಾರರು ಅದರ ಜೊತೆಗೆ ಒಬ್ಬ ವೃತ್ತಿಯಿಂದ ಶಿಕ್ಷಕರು ಈಗ ನಮ್ಮೆಲ್ಲರ ಬ್ರಹ್ಮೋರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯೂ ಕೂಡ ಆಗಿದ್ದಾರೆ ಅದೇ ರೀತಿಯಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿದ್ದು ಈಗ ಡಯೆಟ್ ಇಲ್ಲಿನ ಹಿರಿಯ ಉಪನ್ಯಾಸಕರಾಗಿರುವಂಥ ಶ್ರೀ ಅಶೋಕ್ ಕಾಮತ್ ಅವರು ಇಲ್ಲಿ ಇಬ್ಬರೂ ಕೂಡ ಇದ್ದಾರೆ ಇವತ್ತು ಈ ಪುಸ್ತಕದ ಬಗ್ಗೆ ನಾವು ಮಾತನಾಡಲಿಕ್ಕೆ ಇದ್ದೇವೆ ಸರ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಅಶೋಕ್ ಕಾಮತ್ ಸರ್ ಹ್ಞೂ ಮೂಲತಃ ಲೇಖಕರ ಅನ್ನ ಕೇಳಿದರೆ ಅವರು ಅವರನ್ನೇ ಹೊಗಳ್ಬಿಡ್ತಾರೆ ಅಂತ ಹೇಳ್ತಾರೆ ನೀವು ವಿಮರ್ಶಕರು ಇದರ ಹಿಂದೆ ಇದರ ವಿಮರ್ಶೆಯನ್ನು ಮಾಡಿ ಆಕಾಶವಾಣಿ ಮಂಗಳೂರಿನಲ್ಲಿಯೂ ಕೂಡ ತಾವು ಭಾಷಣವನ್ನು ಮಾಡಿದ್ದೀರಿ ಅದನ್ನು ಎಲ್ಲರೂ ಕೂಡ ಕೇಳಿರ್ತಾರೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಯಾವ ರೀತಿಯಲ್ಲಿ ಈ ಪುಸ್ತಕ ತಮಗೆ ಆಸಕ್ತಿದಾಯಕವಾಯಿತು ಓ ಆರ್ ಪ್ರಕಾಶ್ ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಹ್ಞೂ ನಮಗೆ ಚಿರಪರಿಚಿತವಾದಂಥ ಒಂದು ಆಯಾಮ ಸ್ವಾತಂತ್ರ್ಯ ಹೋರಾಟಕ್ಕಿದೆ ಅದು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಒಂದು ಆಯಾಮ ಮತ್ತು ಅದು ತುಂಬ ಪ್ರಮುಖವಾದದ್ದು ಕೂಡ ಅದು ನಮ್ಮ ಪಠ್ಯಪುಸ್ತಕಗಳಲ್ಲೂ ಉಲ್ಲೇಖಗೊಂಡಿದೆ ಮತ್ತು ನಾವು ಹೆಚ್ಚಿನ ಜನಪ್ರಿಯ ಇತಿಹಾಸದ ಎಲ್ಲ ಸಂಪುಟಗಳಲ್ಲೂ ಅದು ಬರುತ್ತೆ ಆದರೆ ಅದನ್ನು ಮೀರಿ ಇತಿಹಾಸದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಯಾವ ಯಾವ ಬಗೆಯ ಮಜಲುಗಳನ್ನು ಕಂಡಿತ್ತು ಮತ್ತು ಒಂದೊಂದು ಪ್ಲೇಸ್ಗಳು ಕೂಡ ಹೇಗೆ ಅದಕ್ಕೆ ಮಹತ್ವವನ್ನು ತಂದುಕೊಡ್ತು ಮತ್ತು ಅವುಗಳನ್ನು ಇವತ್ತು ಕೂಡ ನಾವು ಮರೆಯದಂತೆ ನೆನ್ಪಿಟ್ಕೊಳ್ಬೇಕಾಗಿದ್ದು ಹೇಗೆ ಅನ್ನುವಂಥದ್ರಲ್ಲಿ ಒಂದು ಇತಿಹಾಸದಲ್ಲಿ ಹೆಚ್ಚು ಪ್ರಚಲಿತವಿಲ್ಲದ ಸಂಗತಿಗಳನ್ನು ಒಟ್ಟುಗೂಡಿಸಿ ಈ ಪುಸ್ತಕ ಬಂದಿದೆ ಇಲ್ಲಿ ಎರಡು ಅಂಶಗಳನ್ನು ಲೇಖಕರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಒಂದು ಅಂಡಮಾನನ ಒಂದು ಮಹತ್ವವನ್ನು ತಿಳಿಸ್ತಾ ಅದು ಹೇಗೆ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಸ್ಥಾ ಸ್ಥಾನದ ರೀತಿಯಲ್ಲಿ ರೂಪುಗೊಳ್ತು ಅನ್ನೋದು ಇದು ಎಲ್ಲರಿಗೂ ಒಂದು ವಿಶೇಷವಾಗಿ ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಒಂದು ಬಗೆಯಲ್ಲಿ ಇದು ತಮ್ಮ ಅವರ ಕುತೂಹಲವನ್ನು ತಣಿಸುತ್ತೆ ಇನ್ನು ಇಂದಿನ ಜನಾಂಗಕ್ಕೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಕೇವಲ ಡಂಬಾಚಾರ ಆಗಿರಲಿಲ್ಲ ಹಲವಾರು ಜನ ತಮ್ಮ ಪ್ರಾಣ ತ್ಯಾಗ ಮಾಡುವಂತಹ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಅದರ ಬೆಲೆಯನ್ನು ತಿಳಿಬೇಕು ಅನ್ನೋದು ಕೂಡ ಇದರ ಮೂಲಕ ಅರಿವು ಮೂಡೋದಕ್ಕೆ ಸಾಧ್ಯ ಆಗಿದೆ ಸರಿ ಸರಿ ಈಗ ಲೇಖಕರು ಶಿಕ್ಷ ಶಿಕ್ಷಣಾಧಿಕಾರಿಗಳು ಇಷ್ಟು ಬ್ಯುಸಿ ಇದ್ದು ಕೂಡ ಒಂದು ಪುಸ್ತಕವು ಮೂರನೇ ಮುದ್ರಣ ಹಂತಕ್ಕೆ ಹೋಗುತ್ತದೆ ಅಂತ ಹೇಳಿ ಇದನ್ನು ಬರೆಯುವಾಗ ನೀವು ಯೋಚನೆ ಮಾಡಿದ್ದೀರಾ ಖಂಡಿತ ಇಲ್ಲ ಸರ್ ಅಭಿನಂದನೆಗಳು ನಿಮಗೆ ಯಾಕೆಂದರೆ ಬಹಳ ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಮೊದಲ ಆವೃತ್ತಿ ಹೊರಗೆ ಬರುತ್ತೆ ಎರಡು ಸಾವಿರದ ಹದಿನಾರಕ್ಕೆ ಎರಡನೇ ಆವೃತ್ತಿ ಹೊರಗೆ ಬರುತ್ತೆ ಮತ್ತು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರನೇ ಆವೃತ್ತಿ ಹೊರಗೆ ಬರ್ತದೆ ಹಾಗಾಗಿ ನಮ್ಮ ಸ್ಟುಡಿಯೋ ವತಿಯಿಂದ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಮೊದಲು ಕೇಳಿದ ಪ್ರಶ್ನೆ ಇದನ್ನು ಬರೆಯಲಿಕ್ಕೆ ಆರಂಭ ಮಾಡುವಾಗ ಇದು ಮೂರನೇ ಆವೃತ್ತಿಗೆ ಹೋಗಿರ್ತಾ ಅಂತೇಳಿ ತಾವು ಕನಸಿನಲ್ಲಿ ಆದರೂ ಕೂಡ ಯೋಚನೆ ಮಾಡಿದ್ದೀರಾ ಖಂಡಿತವಾಗಲೂ ಇಲ್ಲ ಆದರೆ ನನಗೆ ಈ ಹೆಚ್ಚೆಚ್ಚು ಆವೃತ್ತಿಗಳನ್ನು ಕಂಡ್ರೆ ಜನ ಇದನ್ನು ಹೆಚ್ಚೆಚ್ಚು ಓ ಇದು ಓದಬಹುದು ಓದಬಹುದು ಓದಿದ್ದಾರೆ ಓದುವಂಥ ಒಂದು ಪೊಟೆನ್ಷಿಯಲ್ ಈ ಪುಸ್ತಕದಲ್ಲಿ ಇದೆ ಅಂತ ನನಗೆ ಭಾಳ ಅನ್ನಿಸ್ತಾ ಇತ್ತು ಯಾಕಂದರೆ ನಾನು ಈ ಪುಸ್ತಕವನ್ನು ಬರೆಯುವಾಗಲೇ ನನಗೆ ಒಂದು ಅನ್ನಿಸ್ತಾ ಇತ್ತು ಸಾಮಾನ್ಯವಾಗಿ ಕೆಲವು ಕ್ಲೀಶ ಪದಗಳನ್ನು ನಾವು ಬಳಸ್ತೀವಿ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಸಾಮಾನ್ಯ ಕೆಲವು ಕ್ಲೀಶ ಪದಗಳು ಏನಂದ್ರೆ ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ನಮ್ಮ ಸ್ವಾತಂತ್ರ್ಯ ಬಂದಿದೆ ಅಷ್ಟು ಜನರ ಶ್ರಮದಿಂದ ಬಂದಿದೆ ಅಂತ ಹೇಳ್ತೀವಿ ನಿಜವಾದ ತ್ಯಾಗ ಬಲಿದಾನ ಕಷ್ಟ ಬೆವರು ಅನ್ನೋದನ್ನು ಈ ಪುಸ್ತಕದಲ್ಲಿ ಅಷ್ಟು ಮಟ್ಟಿಗೆ ಹಸಿ ಹಸಿಯಾಗಿ ಕಾಣ್ತಾ ಇರೋದ್ರಿಂದ ಜನಕ್ಕೆ ಬಹುಶಃ ಇಷ್ಟ ಆಗಬಹುದು ಅಂತ ನನಗೊಂದು ಆಸೆ ಇತ್ತು ಬಟ್ ಈ ಮಟ್ಟಕ್ಕೆ ಅದು ಜನ ಕೊಂಡು ಓದ್ತಾರೆ ಅಂತ ನನಗೇನಿರಲಿಲ್ಲ ತಾವು ಹೇಳಿದ ಅಭಿನಂದನೆಗಳನ್ನು ಪುಸ್ತಕ ಕೊಂಡುಕೊಂಡು ಓದಿದ್ರಲ್ಲ ನಾನು ಅವ್ರಿಗೆ ಎಲ್ಲ ತಲುಪಿಸ್ಬಿಡ್ತೀನಿ ಯಾಕಂದ್ರೆ ಅವ್ರು ತಗೊಳ್ಳದೇ ಇದ್ದಿದ್ರೆ ಮೂರನೇ ಮುದ್ರಣ ಖಂಡಿತ ಇದು ಕಾಣ್ತಾ ಇರಲಿಲ್ಲ ಸರಿ ತಾವು ಹೇಳಿದ್ರಿ ಈ ಕ್ಲೀಶೆ ಪದಗಳನ್ನು ಉಪಯೋಗಿಸದೆ ಬಹಳ ಸರಳವಾಗಿ ಮುಟ್ಟುವಂತೆ ಅದು ಕೂಡ ತಾವು ಒತ್ತಿ ಹೇಳಿದ್ರಿ ಸಾವಿರಾರು ಜನರ ಒಂದು ತ್ಯಾಗದಿಂದ ಪ್ರಾಣ ಬಲಿ ಕೊಟ್ಟದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಎಂಬುದಾಗಿ ಹಾಗಾದರೆ ಸಾವಿರಾರು ಜನರ ಈ ಪ್ರಾಣ ಬಲಿ ಏನಿದೆ ದೇಶಕ್ಕೋಸ್ಕರ ದೇಶ ಪ್ರೇಮಗೋಸ್ಕರ ಕೊಟ್ಟಂತಹ ರಕ್ತ ಏನಿದೆ ಆದರೆ ಕೆಲವರು ಮಾತ್ರ ಹೀರೋ ಆಗಿದ್ದಾರೆ ಸರ್ ಅಲ್ಲದವರು ಇಲ್ಲ ಅಲ್ಲ ಅದು ಒಂದು ದುರಂತ ಈಗ ಸಾಮಾನ್ಯವಾಗಿ ಈ ಪುಸ್ತಕದಲ್ಲಿ ನಾನು ಓದಿದ ಮಟ್ಟಿಗೆ ಸಾಧಾರಣ ಒಂದು ಆರುನೂರು ಏಳ್ನೂರು ಹೆಸರುಗಳು ಬರ್ತವೆ ಖಂಡಿತ ಖಂಡಿತ ಈಗ ಇತಿಹಾಸ ಸಾಮಾನ್ಯವಾಗಿ ಇತಿಹಾಸ ದಾಖಲೆ ಮಾಡುವಾಗ ಒಂದು ಇದು ಸ್ಟ್ರೆಂಥೂ ಹೌದು ವೀಕ್ನೆಸ್ಸು ಹೌದು ಸಾಮಾನ್ಯವಾಗಿ ಇತಿಹಾಸ ಗೆದ್ದವರ ಪರ ಇರುತ್ತೆ ಒಂದು ಎರಡು ಪಕ್ಷಗಳು ಹೊಡೆದಾಡಿದ್ರೆ ಎರಡು ಪಕ್ಷಗಳ ಮಧ್ಯೆ ಯುದ್ಧ ಆದರೆ ಗೆದ್ದವರ ಇತಿಹಾಸವನ್ನು ಹೆಚ್ಚು ಬರೀತಾರೆ ಸೋತವರ ಇತಿಹಾಸವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಮಾತಿನಲ್ಲಿ ಮುಗಿಸ್ಬಿಡ್ತಾರೆ ಈಗ ಒಂದು ಅರ್ಥದಲ್ಲಿ ನೋಡಿದ್ರೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯಕ್ಕಾಗಿ ಅದ್ಭುತವಾದ ಹೋರಾಟ ಮಾಡಿದ್ರು ಇಡೀ ಪ್ರಪಂಚದ ದಾಖ ಇತಿಹಾಸದ ಪುಟಗಳಲ್ಲಿ ಇದು ದಾಖಲೆಯಾಗಿದೆ ಇದು ಗೆದ್ದ ಇತಿಹಾಸ ಆದರೆ ಅಂಡಮಾನ್ ಸೆಲ್ಯುಲಾರ್ ಜೈಲಿಗೆ ಹೋದಂಥ ಕ್ರಾಂತಿಕಾರಿಗಳು ಅದ್ ಅವರು ಅದ್ ಅಷ್ಟೇ ಅದ್ಭುತವಾದ ಎಷ್ಟೋ ಸಲ ಅವರಿಗಿಂತ ಒಂದು ಮ ಕೈ ಜೋರಾದಂಥ ಶ್ರಮ ಪ್ರಯತ್ನವನ್ನು ಮಾಡಿದ್ರು ಪಾಪ ಅವ್ರದ್ದು ಫೇಲ್ ಆದಂಥ ಇತಿಹಾಸ ಅವರ ಕನಸಿನಲ್ಲಿ ಅವರ ಕಣ್ಣೆದುರಿಗೆ ಸ್ವಾತಂತ್ರ್ಯ ಕಾಣಲಿಲ್ಲ ಹೆಚ್ಚು ಕಡಿಮೆ ನಾನು ಈ ಅಂಡಮಾನ್ ಪುಸ್ತಕದಲ್ಲಿ ದಾಖಲೆ ಮಾಡಿರುವಂಥ ಹೆಚ್ಚು ಕಡಿಮೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೇ ಹೋಗ್ಬಿಟ್ರು ಅವರು ಸ್ವಾತಂತ್ರ್ಯದ ಬೆಳಕನ್ನ ಸ್ವಾತಂತ್ರ್ಯದ ಗಾಳಿ ಗಾಳಿಯನ್ನ ಉಸಿರಾಡೋಕೆ ಆಗಲೇ ಇಲ್ಲ ನನಗೊಂದು ಬಹಳ ದೊಡ್ಡ ಆಸೆ ಈ ಪುಸ್ತಕ ಯಾರಾದರೂ ಅಕಸ್ಮಾತ್ ನಮ್ಮ ಇಲಾಖೆಲೋ ಕಾಲೇಜು ಶಿಕ್ಷಣ ಇಲಾಖೆಲ್ಲೋ ಯಾರಾದರೂ ಇದನ್ನೊಂದು ಪಠ್ಯ ಪುಸ್ತಕ ಮಾಡಿದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಓದಿ ನಾವು ಇಲ್ಲಿರೋ ಕ್ರಾಂತಿಕಾರಿಗಳಿಗೆ ಯಾವ ಕಾರಣಕ್ಕೂ ಒಂದು ರೂಪಾಯಿ ದುಡ್ಡನ್ನು ನಾವು ಕೊಡೋಕ್ಕಾಗಲ್ಲ ಇವರಿಗೆ ಯಾವ ಪ್ರಶಸ್ತಿನೂ ಕೊಟ್ಟಿಲ್ಲ ಇವರು ಸ್ವಾತಂತ್ರ್ಯದ ಗಾಳಿ ಉಸಿರಾಡ್ತಾ ಇದ್ದೀನಿ ನಿನ್ನಿಂದ ಸ್ವಾತಂತ್ರ್ಯದ ನೀರನ್ನು ಕುಡಿತಾ ಇದ್ದೀನಿ ಅಂತ ಒಂದು ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಬಹುದಾ ಅಂತ ಸುಮಾರು ಅಧ್ಯಾಯಗಳು ಇದರಲ್ಲಿ ಇವೆ ಕೆಲವು ಅಧ್ಯಾಯಗಳನ್ನು ಆದ್ರೂ ಕೂಡ ನಾವು ಹಾಕಬಹುದಿತ್ತು ಸರ್ ಅಶೋಕ್ ಕಾಮತ್ ರವ್ರೆ ನಮ್ಮ ಈ ಅಣ್ಣೋಬ ನಿಕೋಬಾರ್ಗಳಿಗೆ ಈಗ ಶಹೀದ್ ಮತ್ತು ಸ್ವರಾಜ್ ಅಂತ ಹೇಳಿ ಹೊಸ ನಾಮಕರಣ ಮಾಡಿದರೂ ಕೂಡ ಇನ್ನೂ ಕೂಡ ಅದು ಅಣ್ಣೊಬ ನಿಕೋಬಾರ್ ಅಂತ ಪ್ರಚಲಿತದಲ್ಲಿದೆ ಆದರೆ ಇದರಲ್ಲಿ ಹಲವಾರು ಚಲನಚಿತ್ರಗಳು ಇದರ ಆಧಾರವಾಗಿ ಈ ಕಥೆಯ ಆಧಾರವಾಗಿ ಅಥವಾ ಈ ಇತಿಹಾಸದ ಆಧಾರವಾಗಿ ಬಂದಿರುತ್ತಿದಿವೆ ಈ ಕಾಲಾಪಾನಿ ಎಂಬ ಹೆಸರು ಬಂದದ್ದು ನಿಮ್ಮ ಪ್ರಕಾರ ಯಾವ ನೆಲೆಯಿಂದ ಹಾಂ ಅದನ್ನು ಲೇಖಕರು ಬಹಳ ಚೆನ್ನಾಗಿ ಹೇಳ್ತಾರೆ ಆಗ ಒಂದು ಬಗೆಯಲ್ಲಿ ಸಮುದ್ರ ಉಲ್ಲಂಘನ ತುಂಬ ಒಂದು ಏನು ಧಾರ್ಮಿಕವಾಗಿ ತಪ್ಪು ಅಂತೇಳಿ ಒಂದು ಭಾವನೆ ಇತ್ತು ಸಮುದ್ರ ದಾಟಬಾರದು ಸಮುದ್ರ ದಾಟಬಾರದು ಅದು ಭಾರತೀಯರಿಗೆ ಅದು ಕಷ್ಟ ಕೊಡುತ್ತೆ ಅಥವಾ ಅದು ಧರ್ಮಕ್ಕೆ ವಿರುದ್ಧವಾರದ್ದು ಹೇಳಿ ಹಾಗಾಗಿ ಆ ಸಮುದ್ರವನ್ನು ಉಲ್ಲ ಉಲ್ಲಂಘನೆ ಮಾಡುವಂಥದ್ದೇ ದಾಟಿ ಹೋಗುವಂಥದ್ದೇ ಒಂದು ಕಾಲಪಾನಿ ಅನ್ನೋ ಅರ್ಥದಲ್ಲಿ ಅದನ್ನ ಬಳಸಿದ್ದಾರೆ ಆ ಕರಿ ನೀರು ಶಿಕ್ಷೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಹಿಂದಿನಲ್ಲಿ ಕಾಲ ಪಾನಿ ಕಪ್ಪು ನೀರು ಅದನ್ನ ಕರಿ ನೀರ ಶಿಕ್ಷೆ ಹೇಳಿ ನಾವು ಕೇಳ್ತೀವಿ ಯಾರೆಲ್ಲ ದೇಶವನ್ನ ಅದ ಸಮುದ್ರವನ್ನ ದಾಟಿ ಹೋಗಿದಾರೋ ಆ ಭಾಗಗಳೆಲ್ಲವೂ ಆ ತರದ ಇದಕ್ಕೆ ಒಳಪಡ್ತಾ ಇದ್ವು ಅಂತ ಈ ನಾಳೆ ಶ್ರೀನಿವಾಸ ಅವರ ಜನ್ಮದಿನ ಅಂದ್ರೆ ಅವರ ಡೆತ್ ಸೆಂಚಿನರಿ ಅವರು ಕೂಡ ಒಂದು ಧಾರ್ಮಿಕ ಹಿನ್ನೆಲೆಯಿಂದ ಬಂದವರು ಅವರು ಉನ್ನತ ವ್ಯಾಸಂಗಕ್ಕಾಗಿ ಹೋಗುವಾಗ ಅವರ ಮನೆಯಲ್ಲಿ ಉಂಟಾದಂಥ ಕ್ಲೇಶ ಏನಂದ್ರೆ ಒಂದು ಬ್ರಾಹ್ಮಣ ಸಮುದಾಯದಿಂದ ಬಂದು ಲಂಡನ್ಗೆ ಓದಕ್ಕೆ ಹೋಗುವಾಗ ಉಂಟಾದಂಥ ಕ್ಲೇಶ ಇವುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಶಿಕ್ಷೆಯ ರೂಪದಲ್ಲಿ ಅವರನ್ನ ಸಮುದ್ರದಲ್ಲಿ ತಳ್ಳಿ ಆ ಕಡೆ ಕಳಿಸಿ ಕೊಡುವಾಗ ಅದು ನಿಜವಾದ ಅರ್ಥದಲ್ಲಿ ಕರಿ ನೀರ ಶಿಕ್ಷಣೆ ಆಗುತ್ತೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ ಹಾಗಾಗಿ ನಾವು ಕೆಲವೇ ಕೆಲವು ಜನರ ಬಗ್ಗೆ ಆತರ ಹೇಳ್ತೀವಿ ಸಾವರ್ಕರ್ ಅವರು ಕರಿ ನೀರಿನ ಶಿಕ್ಷೆಗೆ ಒಳಗಾದ್ರು ಅಂತ ಹೇಳಿ ಇದು ಸ್ವಲ್ಪ ಆ ತರದ ಅರ್ಥ ಅದಕ್ಕೆ ಇರೋದನ್ನ ನಾವು ಅರ್ಥ ಅಂದ್ರೆ ಅಲ್ಲ ಅವರು ಹೇಳಿದ ಜೊತೆನಲ್ಲೇ ಇನ್ನು ಕೆಲವು ಅಂಶಗಳನ್ನ ಬಹಳ ಆಸಕ್ತಿದಾಯಕವಾದಂತಹ ಒಂದು ಪ್ರಶ್ನೆ ಇದು ಈಗ ಕಾಲ ಅಂದ್ರೆ ಕಪ್ಪು ಪಾನಿ ಅಂದ್ರೆ ನೀರು ಈಗ ಆರ್ಯರು ನಮ್ಮ ಆರ್ಯರು ಭಾರತಕ್ಕೆ ಹೊರಗಡೆಯಿಂದ ಬಂದರು ಅನ್ನೋದು ಒಂದು ಇತಿಹಾಸ ಆದ್ರೆ ಅವರು ಭಾರತವನ್ನು ಅತ್ಯಂತ ಪ್ರೀತಿ ಮಾಡಿದ್ರು ಎಷ್ಟು ದೊಡ್ಡ ಪ್ರೀತಿ ಮಾಡಿದ್ರು ಅಂದರೆ ಸಪ್ತದ್ವೀಪ ವಸುಂಧರ ಅಂತ ಈ ಭಾರತಕ್ಕೆ ಹೆಸರು ಕೊಟ್ಟರು ಅವರು ಈ ಪುಣ್ಯಭೂಮಿ ಭಾರತ ಈ ಪುಣ್ಯಭೂಮಿ ಭಾರತವನ್ನು ಬೇರ್ಪಡಿಸೋದು ಸಮುದ್ರ ಈ ಸಮುದ್ರ ದಾಟಿ ಆ ಕಡೆ ಇರೋರೆಲ್ಲ ಮಳೆಚ್ಚರು ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಇದು ರಾಮಕ್ಷೇತ್ರ ಪುಣ್ಯಭೂಮಿ ಏನು ಜಂಬೂ ದ್ವೀಪ ಭರತಖಂಡ ಅಂತೆಲ್ಲ ಹೋಗಲಿ ಇದರಿಂದ ಆಚೆಗೆ ಹೋಗುದು ಮ್ಲೇಚ್ಛರು ಅಥವಾ ರಾಕ್ಷಸರು ಅವರ ಭೂಮಿನ ಟಚ್ ಮಾಡಕ್ ಹೋಗುದು ಕಾಲಾಪಾನಿ ಕರಿ ನೀರು ಅಂತ ಹೇಳಿದ್ರು ಆಮೇಲೆ ಈ ಅಂಡಮಾನ್ ದ್ವೀಪ ಸಮೂಹಗಳ ಮೇಲೆ ಒಂದು ದಟ್ಟವಾದ ಕಾರ್ಮೋಡ ಸೇರಿಕೊಂಡಿರುತ್ತಂತೆ ಆ ಕಾರ್ಮೋಡ ಎಷ್ಟು ಮಟ್ಟಿಗೆ ಕಪ್ಪಗಿರುತ್ತೆ ಅಂದ್ರೆ ಆದ್ರೆ ಕೆಳಗಿರುವಂಥ ಸಮುದ್ರದ ನೀರು ಭಯಂಕರ ಕಪ್ಪಗಿರುತ್ತೆ ನೀಲಿ ಸಮುದ್ರದ ನೀರು ಕಪ್ಪುಗಾಗುತ್ತೆ ಹಾಗಾಗಿ ಅದನ್ನ ಕರಿ ನೀರು ಶಿಕ್ಷೆ ಅಂತ ಅದೇ ಆ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ತಾವು ಹನ್ನೆರಡು ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದೀರಾ ಅದು ಯಾಕೆ ಕಾಲಪಾನಿ ಅಂತ ಹೇಳಿ ಈ ಒಂದು ಏನು ಹೇಳ್ತಾರೆ ರಿಸರ್ಚ್ ಹೇಗೆ ಮಾಡಿದ್ರಿ ನೀವು ಅದರಲ್ಲಿ ಧಾರ್ಮಿಕ ಉಲ್ಲೇಖ ಇದೆ ಹಲವು ಗ್ರಂಥಗಳ ಉಲ್ಲೇಖ ಇದೆ ಹೇಗೆ ಮಾಡಿದ್ರಿ ಅಂತ ಸರ್ ಇದಕ್ಕೆ ಬಹಳ ಸುಲಭವಾಗಿ ಒಂದು ವಿಷಯವನ್ನ ನಾವು ತಗೊಂಡ್ರೆ ಆ ವಿಷಯದ ಬಗ್ಗೆ ಸ್ವಲ್ಪ ಆಳಕ್ಕೆ ಹೋಗುವಂಥ ಒಂದು ಸ್ವಭಾವ ನನಗೆ ಮೊದಲಿಂದನೇ ಇದೆ ಇದಕ್ಕೆ ಅಕಾಡೆಮಿಕ್ ಡಿಸಿಪ್ಲಿನ್ ಈಗ ಕಾಲಪಾನಿ ಅಂದರೆ ಏನು ಅನ್ನೋದೊಂದು ಸ್ವತಃ ಕುತೂಹಲಕ್ಕೆ ನನಗೆ ಬಂತು ಸರ್ ಕರೆ ಇದೆ ಹಲೋ 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 ನಮಸ್ತೆ ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ನಾನು ಗಣಪತಿ ಭಟ್ ಅಂತ ಹೇಳಿ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಬ್ರಹ್ಮ ಮಾತಾಡ್ತಾ ಇದ್ದೀನಿ ಸರ್ ನಮಸ್ತೆ ನಮಸ್ತೆ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಬಂದಿದೆ ತಾವು ಬಿಜಿ ಡ್ಯೂಟಿಯಲ್ಲಿ ಇದೀರಾ ಹೌದು ಯಾರೋ ಡ್ಯೂಟಿಯಲ್ಲಿ ಇದ್ದೀನಿ ಸರ್ ನಾನೀಗ ಶಾಲೆಗಳಿಗೆಲ್ಲ ಹೋಗಿ ಬರ್ತಾ ಇದ್ದೀನಿ ಇನ್ನೂ ಡ್ಯೂಟಿ ಮುಗುದಿಲ್ಲ ಲೈವ್ ಪ್ರೋಗ್ರಾಮ್ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ ಸರಿ ಸರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಬಿಇಒ ಸಾಹೇಬರು ನಮ್ಮೊಂದಿಗಿದ್ದಾರೆ ಹಿರಿಯ ಉಪನ್ಯಾಸಕರು ಡಯಟ್ ನ ಶ್ರೀ ಅಶೋಕ್ ಅಹ್ಮತ್ನೊಂದಿಗಿದ್ದಾರೆ ಪುಸ್ತಕದ ಓ ಆರ್ ಪ್ರಕಾಶ್ ಸರ್ ಅವರು ಬರೆದದ್ದು ಅಣ್ಣಮನಾಳ ಅಗೆದಷ್ಟು ಕರಾಳ ಇದನ್ನ ಎಲ್ಲಿಯಾದ್ರು ಓದಿದ್ದೀರಾ ಸರ್ ಓದಿದ್ರೆ ಸಮಯ ಆಯ್ತು ಚೆನ್ನಾಗಿರೋ ಪುಸ್ತಕ ಓದಲೇಬೇಕಾದಂತ ಪುಸ್ತಕ ಪುಸ್ತಕದಲ್ಲಿ ವಿಶೇಷ ಅಂತಂದ್ರೆ ಆ ಈಗಿನ ಜನಾಂಗಕ್ಕೆ ಈ ಸ್ವಾತಂತ್ರ್ಯದ ಬೆಲೆ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯ ತಕೊಂಡಿದ್ದಾರೆ ಜನ ನಮ್ಮೊಂದಿಗೆ ಅಂತ ಹೇಳುದು ಗೊತ್ತಿಲ್ಲ ಬಟ್ ಅದನ್ನ ಓದಿದಾಗ ನಿಜವಾಗ್ಲೂ ರೋಮಾಂಚನ ಆಗ್ತದೆ ಸರಿ ಆ ಅಂಡಮಾನ್ ಅಂತ ಜೈಲಿನ ಒಂದು ಸ್ಥಿತಿ ನಾವು ಹುಣ್ಣಿ ಅಂಡಮಾನಿಗೆ ಹಾಕ್ತಾರೆ ಅಂಡಮಾನ್ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ಬಿಡ್ತಾರೆ ಬಟ್ ಅಲ್ಲಿ ಆ ಸ್ಥಿತಿ ಇದು ಎಲ್ಲ ತುಂಬಾ ಚೆನ್ನಾಗಿದೆ ಒಂಥರ ಆ ಓದಿಸ್ಕೊಂಡು ಹೋಗ್ತಕ್ಕಂತ ಪುಸ್ತಕ ಓದಿಸ್ಕೊಂಡು ಈ ಪುಸ್ತಕ ಹೋಗುತ್ತೆ ಸರಿ ಗಣಪತಿ ಸರ್ ನಮ್ಮೊಂದಿಗೆ ಲೇಖಕರು ಇದ್ದಾರೆ ಶ್ರೀ ಓ ಆರ್ ಪ್ರಕಾಶ್ ಅಶೋಕ್ ಕುಮಾರ್ ಸರ್ ಅವರು ಇದ್ದಾರೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ ಭಟ್ರೆ ನಮಸ್ಕಾರ ಬಟ್ ಆ ಪುಸ್ತಕ ಎಲ್ಲರಿಗೆ ಆಗ್ಬೇಕು ಸರ್ ಆ ನಾನು ಹೇಳೋದು ಅಂತ ಎಷ್ಟೆಷ್ಟೋ ಎಷ್ಟೆಷ್ಟೋದನ್ನ ಓದ್ತಾ ಓದ್ತಾರೆ ಬಟ್ ಇಂಥ ಪುಸ್ತಕಗಳನ್ನ ಓದಿದ್ರೆ ಅದು ನಿಜವಾಗ್ಲೂ ಜನರಲ್ ಒಂದ್ ರೀತಿಯ ಈ ದೇಶಾಭಿಮಾನ ಇದನ್ನೆಲ್ಲ ಬೆಳೆಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನನಗಿದೆ ಅದು ಲೇಖಕರಲ್ಲಿ ಏನಾದ್ರು ಮಾತನಾಡ್ಲಿಕ್ಕಿದೆಯಾ ಸರ್ ಸರ್ ಅವ್ರು ನಮ್ಮ ಫ್ರೆಂಡ್ ಸರ್ ತುಂಬಾ ಮಾತಾಡಿದ್ದೀನಿ ನಾನ್ ಇವತ್ ಮಾತಾಡೋದು ನಿಮ್ಮ ನಿಮ್ಮ ಮತ್ತು ಅವರ ಕಚೇರಿಗೆ ನಡುವೆ ಹೈವೇ ಒಂದು ಮಾತ್ರ ಈಚೆ ದಾಟಿದ್ರೆ ನಿಮ್ಮ ಕಾಲೇಜ್ ಆಚೆ ದಾಡಿದ್ರೆ ಅವರ ಆಫೀಸ್ ಖಂಡಿತ ಸರ್ ಖಂಡಿತ ಕೇವಲ ದೂರ್ದಿಂದ ಅಲ್ಲ ಭಾವನಾತ್ಮಕವಾಗಿ ಇದ್ರಲ್ಲಿ ಎಲ್ಲಾದ್ರೂ ನಾವು ಹತ್ರವಾಗೇ ಇದ್ದೀವಿ ನೇರವಾಗಿ ಮಾತಾಡಬಹುದು ನಾವು ಅಭಿನಂದನೆಗಳನ್ನು ಸಲ್ಲಿಸಬಹುದು ಗಣಪತಿ ಸರ್ ಖಂಡಿತ 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 ಸರ್ ತುಂಬಾ ಒಳ್ಳೆಯ ಅಲ್ಲ ನೀವು ನೇರವಾಗಿ ಇಲ್ಲಿ ಮಾತಾಡಬಹುದು ಅಂತ ಹೇಳಿದೆ ಭಟ್ರೇ ಭಟ್ರೇ ನಮಸ್ಕಾರ ನಮಸ್ಕಾರ ಈಗ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಸರ್ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲ ತಾವು ಕರೆ ಮಾಡಿದಕ್ಕೆ ಬಹಳ ಸಂತೋಷ ಈಗ ನನಗೆ ಸುಮ್ಮನೆ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ನಂದು ಒಂದು ಪ್ರಶ್ನೆ ನಿಮಗೆ ಪುಸ್ತಕದ ಯಾವುದಾದರೂ ಒಂದು ಭಾಗ ಏನಾದರೂ ಕಾರಣಕ್ಕೆ ಇಷ್ಟ ಆಯ್ತಾ ಅಥವಾ ಯಾವ ಕಾರಣಕ್ಕೆ ಇಷ್ಟ ಆಯ್ತು ಪುಸ್ತಕ ಯಾಕೆ ಇಷ್ಟ ಆಯ್ತು ಅಂತ ನಾನು ಒಂದು ಲೈನ್ ಅಲ್ಲಿ ಹೇಳಬಹುದು ಹಿಂದೆ ಓದಿದ್ದು ನೆನಪಿಗೆ ಬರ್ತಾ ಇಲ್ಲ ಕಥೆಗಳನ್ನು ಬಟ್ ಪುಸ್ತಕ ಅಂತೂ ಚೆನ್ನಾಗಿದೆ ಸರ್ ಓದ್ಲಿಕ್ಕೆ ನನಗೆ ಅಲ್ಲಿ ಇಷ್ಟ ಆಗಿದ್ದು ಅಂತಂದ್ರೆ ನೀವು ಅಲ್ಲಿ ಬರೆದಂತ ಶೈಲಿ ಮಾತಾ ಬರ್ದ್ಕೊಂಡು ಹೋದಂಥ ಇದು ಓದ್ಲಿಕ್ಕೆ ಹೆಲ್ಪ್ ಕೊಡ್ತದೆ ಓದಿಸ್ಕೊಂಡು ಹೋದ್ರೆ ಓಕೆ ತ್ಯಾಂಕ್ ಯು ಬಿಟ್ರೆ ಸರ್ ಕರೆ ಮಾಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಬೆಟ್ರೆ ಡ್ಯೂಟಿ ನಡುವೆ ಅವರು ಕರೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ನೆನಪಿಗೆ ಬಂತು ಅಶೋಕ್ ಸರ್ ರಾಜಕೀಯ ಅಪರಾಧಿ ರಾಜಕೀಯ ಅಪರಾಧಿಗಳಿಗೆ ಅಲ್ಲಿ ಕೊಂಡೋಗಿ ಹಾಕಲಾಗ್ದಿತ್ತು ಅಂತ ಸಹ ರಾಜಕೀಯ ಅಪರಾಧಿ ಎಂದರೆ ಏನು ಒಂದು ಕರೆ ಬರ್ತದೆ ಅದ್ರ ಪ್ರಶ್ನೆ ಮುಂದುವರಿಸ್ತೇನೆ ಹಲೋ ಹಲೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಿ ಜಿಎಸ್‌ಎಸ್ ಎಸ್ ಬೆಟು ಬ್ರಹ್ಮವಾರ ಬ್ಲಾಕ್ ನಮಸ್ಕೆ ಮೇಡಂ ನಮಸ್ತೆ ಸರ್ ನಮಸ್ತೆ ಮಾತಾಡ್ಬೇಕು ಆ ಹೇಳ್ತಾರೆ ಮಾತಾಡಿ ನಮಸ್ತೆ ಮೇಡಂ ಸರ್ ನೀವು ಈ पुस्तकालय ಬರ್ದಿದೀವಿ ಸರ್ ನಾನು ಈ पुस्तकालय ಬರ್ದಿದೆ ತುಂಬಾ ಒಳ್ಳೆ ಇತ್ತು ಸರ್ ವಿಷಯ ಇದರಲ್ಲಿ ಈ पुस्तकालय ಬರಲಿಕ್ಕೆ ನಿಮಗೆ ಪ್ರೇರಣೆ ಏನು ಸರ್ ನನಗೆ ಪ್ರೇರಣೆ ಅಂದ್ರೆ ನಾನು ಒಂದ್ಸಲ ಸುಮಾರು ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ನನಗೆ ಡೇ ಡೆಲ್ಲಿಗೆ ಒಂದು ಟ್ರೈನಿಂಗನ್ನು ಹಾಕಿದ್ರು ಆ ಟ್ರೈನಿಂಗ್ ಸಮಯದಲ್ಲಿ ಒಂದು ದ ರೋಲ್ ಆಫ್ ಅಂಡಮಾನ್ ಸೆ ಸೆಲ್ಯುಲಾರ್ ಜೈಲ್ ಇನ್ ಅವರ್ ಫ್ರೀಡಮ್ ಸ್ಟ್ರಗಲ್ ಅಂತ ಒಂದು ಪುಸ್ತಕ ಓದಿದೆ ಆ ಪುಸ್ತಕ ನನ್ನನ್ನು ಭಾಳ ಇನ್ಫ್ಲೂಯೆನ್ಸ್ ಮಾಡಿತು ಅದನ್ನು ಅನುವಾದ ಮಾಡಬೇಕು ಅಂತ ಕೂತೆ ಆದರೆ ಅವರು ಎನ್ ಸಿ ಆರ್ ಟಿನವರು ಅನುಮತಿ ಕೊಡೋದಿಲ್ಲ ಅಂದರು ಹಾಗಾಗಿ ಮಾಹಿತಿನ ಕಲೆಕ್ಟ್ ಮಾಡಿ ನಾನೇ ಬರೀಬೇಕು ಅಂತ ಹೊರಟೆ ಇದೇ ನನ್ನ ಮೂಲ ಪ್ರೇರಣೆ ಕರೆ ಮಾಡಿದಾಗ ಸರ್ ನಾನು ಪ್ರಶ್ನೆ ಕೇಳಿದೆ ಅಶೋಕ್ ಸರ್ ನಿಮ್ಮಲ್ಲಿ ರಾಜಕೀಯ ಅಪರಾಧಿಗಳು ಎಂದರೇನು ಮೊದಲಿಗೆ ಮತ್ತೆ ಅವರನ್ನು ಅಲ್ಲಿಗೆ ಯಾಕೆ ಹಾಕಲಾಗಿತ್ತು ಅಂತ ಹೌದು ರಾಜಕೀಯ ಅಪರಾಧಿಗಳು ಅಥವಾ ಯುದ್ಧ ಅಪರಾಧಿಗಳು ಯಾಕಂದ್ರೆ ಒಂದು ಸ್ಥಾಪಿತ ಆಡಳಿತವನ್ನು ಹೌದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತುತ್ತಾರೆ ಅವರು ರಾಜಕೀಯವಾಗಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡ್ತಾರೆ ಅಂದರೆ ಬ್ರಿಟಿಷ್ ಸರ್ಕಾರ ತೊಲಗ್ಬೇಕು ಅದಕ್ಕೆ ಬೇಕಾದಂಥ ಅಸ್ಥಿರತೆಯನ್ನು ಉಂಟು ಮಾಡಬೇಕು ಅಂತೇಳಿ ಅವರು ಹೋರಾಟಗಾರರಾಗಿರ್ತಾರೆ ಅಂಥವ್ರನ್ನ ಶಿಕ್ಷಿಸುವುದು ಯಾವುದೇ ಆಡಳಿತ ಈಗಿನ ಆಡಳಿತ ಆದರೂ ಕೂಡ ಈಗಿರುವ ಆಡಳಿತದ ವಿರುದ್ಧ ಮಾತಾಡಿದಾಗ ಅಥವಾ ಅದನ್ನು ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಅದರ ವಿರೋಧಿಗಳನ್ನ ಅವರು ಬಗ್ಗೆ ಬಡಿಯೋದಕ್ಕೆ ಬೇಕಾದಂತಹ ನಿಯಮಗಳನ್ನು ರೂಪಿಸ್ಕೊಂಡಿರ್ತಾರೆ ಬ್ರಿಟಿಷರ್ ಕಾಲದಲ್ಲಿ ಇನ್ನೂ ಅದು ತುಂಬಾ ಕರಾಳುವಾಗಿತ್ತು ಈ ಇಷ್ಟು ನಮನೀಯವಾದಂತದ್ದು ಆಗಿರ್ಲಿಲ್ಲ ಅನ್ನೋದು ಮತ್ತು ಅವರು ಬಂದಿದ್ದೇ ನಮ್ಮ ನಾಳ್ಬೇಕು ನಮ್ಮಲ್ಲಿಂದ ದೋಚ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಂಶ ಉದ್ದೇಶ ಹೌದು ಅಲ್ಲಿ ಅವರು ಅಹ್ ಎಲ್ಲರನ್ನು ತಮ್ಮ ಕಡೆ ಸೆಳ್ಕೊಳ್ತಾ ತಮ್ಮನ್ನ ತಾವು ಇಲ್ಲಿ ಗಟ್ಟಿ ಮಾಡ್ಕೊಳ್ಳುವಂತಹ ಉದ್ದೇಶವನ್ನು ಹೊಂದಿದ್ರು ಆದ್ರೆ ನಮ್ಮ ದೇಶದ ಲೂಟಿಯನ್ನ ತಡಿಯುವುದಕ್ಕೆ ಆ ಒಂದು ಸಣ್ಣ ಕಿಡಿ ಏನಿದೆ ಅದು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬಾ ದೊಡ್ಡದಾಗಿನೇ ಕಾಣ್ದಿತ್ತು ಅದಾದ್ಮೇಲೆ ಅದನ್ನ ತುಂಬಾ ದಬ್ಬಾಳಿಕೆಯನ್ನ ಮಾಡಿದ್ರು ಬೇರೆ ಕೆಲವು ಕಡೆ ಅವರು ತುಂಬಾ ವಿಜಯ ಇನ್ನೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ನಾನ್ ಸವಿತಾ ಅಂತ ಎಲ್ಲಿಂದ ಕರೆ ಮಾಡ್ತಿದ್ರು ಮೇಡಂ ಆ ನಾನೀಗ ಆ ಪ್ರೆಸೆಂಟ್ ಹಿಲಿಯಾಣದಿಂದ ಕಾಲ್ ಮಾಡ್ತಾ ಇದ್ದೆ ನಾನು ಕಾರ್ ಕಡ ಸಿ ಆರ್ ಪಿ ಹಾ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮೊಂದಿಗೆ ಬಿಒ ಸಾಹೇಬ್ರು ಇದ್ದಾರೆ ಹಾಗೆ ಅಶೋಕ್ ಸರ್ಗಳು ಬಿ ಒ ಆಗಿದ್ರು ಉಡುಪಿಯಲ್ಲಾಗಿದ್ರು ಕುಂದಾಪುರದಲ್ಲಾಗಿದ್ರು ನಾನು ಸಹ ಕುಂದಾಪುರದಲ್ಲಿ ಕೆಲಸ ಮಾಡಿದ್ದೆ ಸರ್ ಅಶೋಕ್ ಸರ್ಬಿ ಆಗಿರುವಾಗ ಆಹಾ ಸರಿ ನಮ್ಮ ಅಣ್ಣಮನ್ ಆಳ ಆಗೇದಷ್ಟು ಕರಾಳ ಈ ಪುಸ್ತಕ ಮೂರನೇ ಮುದ್ರಣವನ್ನ ಕಂಡಿದೆ ಅದನ್ನು ಬರೆದವರು ಬ್ರಹ್ಮವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಓ ಆರ್ ಪ್ರಕಾಶ್ ಹೌದು ಸರ್ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಅವರಿಬ್ಬರು ಇದ್ದಾರೆ ಹೇಳಿ ಮೇಡಂ ಆಯ್ತು ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಹಾಗೂ ಅಶೋಕ ಮತ್ತಿಬ್ಬರಿಗೂ ಸಹ ನಮಸ್ತೆ ನಮಸ್ತೆ ಹಲೋ ಸರ್ ಸರ್ ನನ್ಗೆ ಅಂಡಮಾನ್ ಅನ್ನೋದು ಮೊದ್ಲಿಂದ ಒಂದು ಕುತೂಹಲ ತಾಣ ಅಲಪಾನಿ ಸೆಲ್ಯುಲರ್ ಜೈಲು ಪ್ರವಾಸಿ ತಾಣ ಹೀಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದು ನನ್ಗೆ ಅಂಡಮಾನ್ ಆಳ ಆಗಿದಷ್ಟು ಕರಾಳ ತುಂಬಾ ವಿಷಯಗಳನ್ನ ಆ ಸೆಲೀಲ ಜೈಲು ಅಂಡಮಾನ್ ಆಗಿನ ಜೀವನ ಕರಾಳ ಎಷ್ಟು ಕರಾಳ ಆಗಿತ್ತು ಅನ್ನೋ ಮುಖನೆಲ್ಲ ತೆರೆದಿತ್ತು ಇಂತಹ ಒಂದು ಬರವಣಿಗೆ ಹಿಂದಿನ ತಮ್ಮ ಅಧ್ಯಯನದ ಆಳ ನಾನು ತುಂಬಾ ಸೋಜಿಗೆ ಉಂಟು ಮಾಡಿದೆ ಸರ್ ಹಾಗೆ ಆ ಅದ್ರಲ್ಲಿ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರು ಅಲ್ಲಿ ಅನುಭವಿಸಿದ ಹಿಂಸೆಗಳ ಬಗ್ಗೆ ಎಲ್ಲ ಕೇಳಿದ್ದೇವೆ ಓದಿದ್ದೇನೆ ನಾನು ಅಂತ ಸಂದರ್ಭದಲ್ಲಿ ಇದೊಂದು ತಾಯ್ನಾಡಿಗಾಗಿ ಹೋರಾಡ್ತಾ ಶಿಕ್ಷೆ ತಪ್ಪಿಸ್ಕೊಳ್ಳಿಕ್ಕೆ ಹುಟ್ಟುಡುಗೆಯಲ್ಲಿ ಸಮುದ್ರದಲ್ಲಿ ಈಜಿದ್ರು ಸರ್ ವೀರ ಸಾವರ್ಕರ್ ಅವರು ಅಂತವ್ರ ಜೀವನದ ಮೌಲ್ಯಗಳ ಮುಂದೆ ಇಂದಿನ ದಿನಗಳಲ್ಲಿ ಪ್ರಶಸ್ತಿ ರೆಕಾರ್ಡ್ ಗಳಿಗೋಸ್ಕರ ಈಜುತ್ತಾ ಇರುವ ನಮ್ಮ ಜನಾಂಗದ ಬಗ್ಗೆ ಯೋಚನೆ ಮಾಡುವಾಗ ಇದು ಬೆಲ್ಲ ಒಂಥರ ಶುಷ್ಕ ಬದುಕಂತ ಅನ್ಸ್ತಾ ಇಲ್ವಾ ಸರ್ ಖಂಡಿತ 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 ಈಗ ಆ ಮಟ್ಟದ ತ್ಯಾಗ ಜೀವಿಗಳಿಗೆ ಆ ಮಟ್ಟದ ದೇಶ ಪ್ರೇಮಿಗಳ ಮುಂದೆ ನಾವೀಗ ಜೀವನ ಮಾಡ್ತಾ ಇರೋದು ಭಯಂಕರ ಆಂಟಿ ಕ್ಲೈಮ್ಯಾಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಆ ದೊಡ್ಡ ವ್ಯಕ್ತಿಗಳಿಗೆ ನಾವು ತುಂಬ ದೊಡ್ಡ ಥ್ಯಾಂಕ್ಫುಲ್ ಆಗಿರಬೇಕು ನಮ್ಮ ಸ್ವಾತಂತ್ರ್ಯದ ಬೆಲೆ ಪ್ರತಿ ನಿಮಿಷನೂ ನಮಗೆ ಅದು ರಾಚ್ತಾ ಇರಬೇಕು ಅಷ್ಟು ಅದ್ಭುತವಾದ ವಿಚಾರ ಆಯ್ತು ಮೇಡಮ್ ಕರೆ ಮಾಡೋದಕ್ಕೆ ಧನ್ಯವಾದ ಇನ್ನೊಂದು ಕರೆ ಇದೆ ಇನ್ನೊಂದು ಕರೆ ಅಂತ ತೆಗೆದುಕೊಳ್ಳುವ ಹಲೋ ಹಲೋ ಕರೆ ಪ್ರಕಾಶ್ ಸರ್ ಸರ್ ಈ ಹೆಸರು ಅಂಡಮನಾಳ ಆಗದಷ್ಟು ಕರಾಳ ಇದು ಹೆಸರೇ ಪುಸ್ತಕವನ್ನು ಓದಿಸಿಕೊಂಡು ಹೋಗುತ್ತೆ ನನ್ನಂಥ ಒಬ್ಬ ಓದುಗನಿಗೆ ಅಣ್ಣಮ್ಮನಲ್ಲಿ ಆಳ ಅಷ್ಟು ಆಳ ಇದೆ ಅಗದಷ್ಟು ಬರ್ತಾ ಇದೆ ವಿಷಯ ಅಂತ ಹೇಳಿ ತಮಗೆ ಸಿಕ್ಸ್ತ್ ಸೆನ್ಸ್ ಹೇಳಿತ ಇಲ್ಲ ಸರ್ ನನಗೆ ಭಾಳ ಮುಖ್ಯವಾಗಿ ಹಾ ಖಂಡಿತ ಸಿಕ್ಸ್ತ್ ಸೆನ್ಸೇ ಹೇಳಿತು ಯಾಕೆಂದರೆ ನಾನು ಫೈವ್ ಸೆನ್ಸಸ್ ಮೂಲಕ ಇದನ್ನು ಕಣ್ಣಿಂದ ನೋಡಿದೆ ಕಿವಿಯಿಂದ ಎಷ್ಟೋ ಸಲ ನನಗೆ ಇಲ್ಲಿನ ರಾಜಕೀಯ ಖೈದಿಗಳು ಅಂತ ತಾವು ಹೇಳಿದ್ರಿ ಈ ಕೆಲವರ ಕಷ್ಟ ನಷ್ಟಗಳನ್ನು ನೋಡ್ತಾ 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 ನನಗೆ ಭಯ ಆಗೋಕೆ ಶುರುವಾಯಿತು ಒಂದು ಸ್ಟೇಜಲ್ಲಿ ಸಿಕ್ಸ್ತ್ ಸೆನ್ಸ್ ಅಂದರೆ ಭಾವನಾತ್ಮಕವಾದ ಸೆನ್ಸು ಅಫೆಕ್ಟ್ ಆಗಿ ನಾನು ಸುಮಾರು ಒಂದು ರಾತ್ರಿ ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಮೇಲೆ ಬರೆಯೋಕ್ಕೆ ಕೂತಾಗ ಕಣ್ಣಲ್ಲಿ ನೀರು ಬಂದುಬಿಡೋದು ಪೆನ್ನನ್ನು ಇಟ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾಯಿದ್ದೆ ನನಗೆ ಹೆಚ್ಚು ಕಡಿಮೆ ಎಷ್ಟೋ ರಾತ್ರಿಗಳು ನಾನು ಐ ಹ್ಯಾವ್ ಲೆಫ್ಟ್ ರೈಟಿಂಗ್ ಐ ಹ್ಯಾವ್ ಸ್ಟಾಪ್ಡ್ ರೈಟಿಂಗ್ ಕಂಟಿನ್ಯೂಯಸ್ಲಿ ಆ ಇದೇನು ಹೇಳ್ತಾರೆ ಅಫೆಕ್ಟಿವ್ ಡೊಮೈನ್ ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗೋದು ಅಂದರೆ ಒಂದು ಮನಸ್ಸಿಗೆ ಒಂಥರ ವ್ಯಥೆ ತುಂಬಿಕೊಂಡು ನಾನು ಆವಾಗ ಬಿ ಎಡ್ ಕಾಲೇಜಲ್ಲಿ ಕೆಲಸ ಇದ್ದೆ ನನಗೆ ಕ್ಲಾಸು ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ ನಾನು ಅಷ್ಟು ಸರಿಯಾಗಿ ಪಾಠ ಮಾಡೋಕ್ಕಾಗಲಿಲ್ಲ ಅಂತ ಅನ್ನಿಸ್ಬಿಡೋದು ಅಷ್ಟು ವ್ಯಥೆ ತುಂಬ್ಕೊಂಬಿಡೋದು ನನಗೆ ನಮ್ಮ ಪಬ್ಲಿಷರು ಇದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ನೋಡಪ್ಪ ನಾನು ಒಂದು ಸ್ವಲ್ಪ ಕರಾಳತೆನ ನೋಡಿದ್ದೀನಿ ಇನ್ನೂ ಅಗದರೆ ಇನ್ನೂ ದೊಡ್ಡ ಕರಾಳತೆ ಸಿಕ್ಬೋದು ಅಗೆದಷ್ಟು ಕರಾಳ ಅಂತ ಇಟ್ಬಿಡಿ ಅಂತ ಸರ್ ಅದು ಯಾಕೋ ಸ್ವಲ್ಪ ಟೈಟ್ಲು ದೊಡ್ಡದಾಯ್ತು ಚಿಕ್ಕದಿಡಿ ಇಂದು ಆಮೇಲೆ ನೀವ್ ಮೊದ್ಲೇ ಕರಾಳ ಕರಾಳ ಅಂತೀರಿ ಚೆನ್ನಾಗಿಲ್ಲ ಇನ್ನೊಂದು ಟೈಟ್ಲ್ ಇಡಿ ನೆಗೆಟಿವ್ ಬೇಡ ನೆಗೆಟಿವ್ ಬೇಡ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು ಇಡಿ ಸರ್ ಅಂತ ನಾನ್ ಹೇಳದೆ ನೋಡ್ರಪ್ಪ ನನಗೆ ಹೊಳೆದಿದ್ದಿದೆ ನಿಮಗೆ ಬೇ ಚೆನ್ನಾಗಿರೋದೇ ತಿರುಡಿ ಇಲ್ಲ ಇದನ್ನೇ ಕನ್ಫರ್ಮ್ ಮಾಡಿ ಅಂತ ಅವ್ರು ಯಾವುದು ಸಿಕ್ಕಲಿಲ್ಲ ಸರ್ ಅಂತ ಹೀಗೆ ಇಟ್ಬಿಟ್ರು ತಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಬಹಳ ಚೆನ್ನಾಗಿದೆ ನನಗೆ ಸೂಕ್ತವಾಗಿ ಸೂಕ್ತವಾಗಿದೆ ಆ ಥರ ಕನ್ನಡದಲ್ಲಿ ಅಂತ ಹೇಳಿ ವೀಕ್ಷಕರೇ ಇದು ಉಡುಪಿ ಚುಡ್ಡಿಂದ ನೇರ ಪ್ರಸಾರ ಡಿಬೇಟ್ ಅವರ ನೋಡಿದವೇ ನಮ್ಮ ಕಾರ್ಯಕ್ರಮ ಇತ್ತು ಅಂಡಬನಾಳ ಆಗದಷ್ಟು ಕರಾಳಿ ಪುಸ್ತಕದ ಯಶಸ್ವತಿಯ ಬಗ್ಗೆ ನಮ್ಮೊಂದಿಗೆ ಸುಜಾತ್ರವರು ಕರೆಯಲ್ಲಿದ್ದಾರೆ ಹಲೋ ಮ್ಯಾಡಂ ನಮಸ್ತೆ ದೀಪಾ ಶೆಟ್ಟಿ ಕೊಕ್ಕರಣೆಯಿಂದ ದೀಪಾ ಶೆಟ್ಟಿ ಅವರು ಕರೆ ಮಾಡ್ತಿದ್ದಾರೆ ನಮಸ್ಕಾರ ಹೌದು ನಮಸ್ಕಾರ ಸರ್ ಆ ಹೇಗೆ ಅಣ್ಣಮನಾಳ ಅಗದಷ್ಟು ಕರಾಳ ಪುಸ್ತಕದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಆ ಪುಸ್ತಕಗೆ ತುಂಬಾನೇ ಹೇಳಬಹುದು ಸರ್ ಒಂದು ನಾನು ಒಂದು హిస్టರಿ ಬಗ್ಗೆ ಬಹಳಷ್ಟು ಒಳ್ಳೆ ಒಂದು ಅಭಿಮಾನ ಇದೆ ಆದ್ರಿಂದ ಆ ಪುಸ್ತಕ ಓದಿದಾಗ ನನಗೆ ತುಂಬಾ ಒಂದು ಅನುಭವ ಆಯ್ತು ಆ ಪುಸ್ತಕ ಇತಿಹಾಸದ ಒಂದು ಕರಾಳತೆಯನ್ನೇ ನಮ್ಮ ಕಣ್ಣೆದ್ರು ತಂದಿರ್ತದೆ ಸರ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಕರಾಳತೆ ಹೇಗಿದೆ ಅನ್ನೋದು ಆ ಪುಸ್ತಕದಲ್ಲಿ ಅಷ್ಟು ಸಂಪೂರ್ಣ ಪ್ರಮಾಣದಲ್ಲಿ ಅಡಗಿದೆ ಅಂತ ನನ್ನ ಒಂದು ಭಾವನೆ ಸರ್ ಹ್ಮ್ ಅಷ್ಟೇ ಅಂದ್ರೆ ತೆರೆಮರೆಯಲ್ಲಿದ್ದವರು ಒಮ್ಮೆಲೆ ಹೊರಗೆ ಬಂದಿದ್ದಾರೆ ಇದರ ಪ್ರಯತ್ನವನ್ನು ಬಿಒ ಸಾಹೇಬರು ಓ ಆರ್ ಪ್ರಕಾಶ್ ಅವರು ಮಾಡಿದ್ದಾರೆ ನಮ್ಮೊಂದಿಗಿದ್ದಾರೆ ಇದ್ದಾರೆ ಏನ್ ಹೇಳಿಕೆ ಬಯಸುತ್ತಿರೋದ್ರ ನೇರವಾಗಿ ಮಾತನಾಡಿ ಸರ್ ನಮಸ್ತೆ ನಮಸ್ತೆ ದೀಪ ಅವರು ಸರ್ ನಿಮ್ಮ ಪುಸ್ತಕದ ಬಗ್ಗೆ ಓದಿದ್ದೇನೆ ತುಂಬಾ ಅಂದ್ರೆ ಒಂದು ಇತಿಹಾಸದ ಬಗ್ಗೆ ಆಸಕ್ತಿ ಇರುವಂತವ್ರು ಅಂದ್ರೆ ದೇಶ ಪ್ರೇಮ ರಾಷ್ಟ್ರದ ಬಗ್ಗೆ ತುಡಿತ ಇರುವಂತವ್ರು ಒಮ್ಮೆ ನೋಡ್ಬೇಕು ಅಂಡಮಾನ್ ಜೈಲನ್ನ ಜೊತೆಗೆ ನಿಮ್ಮ ಒಂದು ಪುಸ್ತಕವನ್ನು ಕೂಡ ಸರ್ ಓದ್ಲೇಬೇಕು ಎಲ್ಲರೂ ಓದುವಂತಹ ಒಂದು ಸಂಗ್ರಹ ಯೋಗ್ಯವಾದಂತಹ ಪುಸ್ತಕ ನಮ್ಮ ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನ ಆ ಶೈಲಿಯಲ್ಲಿ ನಾವು ತಿಳಿಸಿದ್ವಿ ಅಂತ ಆದ್ರೆ ಖಂಡಿತ ನಮ್ಮ ಮಕ್ಕಳು ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ಒಂದು ಒಳ್ಳೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದ್ರಲ್ಲಿ ನಿಮ್ಮ ಪುಸ್ತಕ ಸದಾ ಪೂರಕವಾಗಿ ಇದೆ ಅಂತ ನನ್ನ ಒಂದು ಭಾವನೆ ಸರ್ ದೀಪ ಶೆಟ್ಟಿಗಾರ್ ನಾನು ಅಶೋಕ್ ಕಾಮತ್ ಮಾತನಾಡಿದ ವಿಷಯಕ್ಕೆ ಬರ್ತೇನೆ ತಾವು ಇಂಗ್ಲಿಷ್ನಲ್ಲಿ ಪ್ರೊಫೆಸರ್ ಆದವರು ಬಿ ಎಡ್ನಲ್ಲಿ ನಲ್ಲಿ ಕಲಿಸಿದವರು ಇಂಗ್ಲಿಷ್ ಶಿಕ್ಷಕನಾಗಿ ಮೇಲಕ್ಕೆ ಬಂದವರು ಪ್ರೇರಣೆಯನ್ನು ಪಡೆದವರು ತಮ್ಮ ತಂದೆಯವರಿಂದ ಈ ಕನ್ನಡ ಎಷ್ಟು ಸರಳವಾಗಿದೆ ಅಂತ ಹೇಳಿದರೆ ಎಷ್ಟೋ ಮಂದಿ ಕರೆ ಮಾಡಿದವರು ಹೇಳಿದ್ರು ಅದು ಓದಿಸ್ಕೊಂಡು ಹೋಗುತ್ತೆ ಬಹಳ ಸರಳವಾಗಿ ಕನ್ನಡ ಇದೆ ಅಂತ ಹೇಳಿ ಅಶೋಕ್ ಸರ್ ಅವರು ಕೂಡ ಅದನ್ನು ಅಭಿನಂದನೆ ಸಲ್ಲಿಸಿದರು ಹೇಗೆ ಸರ್ ಕನ್ನಡ ಬರೀಲಿಕ್ಕೆ ಸಾಧ್ಯವಾಯಿತು ಸರ್ ಕನ್ನಡ ನನ್ನ ಮಾತೃಭಾಷೆ ಒಂದು ನಮ್ಮ ತಂದೆಯವರು ಕನ್ನಡ ಪಂಡಿತರಾಗಿದ್ದವರು ಈ ಹಳೆಯ ಕಾಲದ ಕನ್ನಡ ಪಂಡಿತರಂತೆಲ್ಲ ಇದ್ದರು ಅವರು ಮೈಸೂರು ಮಹಾರಾಜಸ್ ಕಾಲದಲ್ಲಿ ಓದಿ ಕನ್ನಡ ಪಂಡಿತರಾಗಿದ್ದವರು ನನ್ನ ಅಣ್ಣ ಒಬ್ಬರು ಕನ್ನಡ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಅವರು ಬೆಂಗಳೂರಿನಲ್ಲಿದ್ದಾರೆ ನಮ್ಮ ಮನೆಯಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಕನ್ನಡ ಪುಸ್ತಕಗಳಿದೆ ನಾನು ಇಂಗ್ಲೀಷ್ ಲಿಟ್ರೇಚರ್ನ ಸ್ಟೂಡೆಂಟ್ ಆದರೂ ಸಾಧ್ಯವಾದ ಮಟ್ಟಕ್ಕೂ ಕನ್ನಡ ಓದ್ತಾ ಇದ್ದೆ ಆಮೇಲೆ ಇಂಗ್ಲೀಷ್ ಲಿಟ್ರೇಚರ್ ಇದೆಯಲ್ಲ ಅದೇ ಅದ್ಭುತವಾದ ವಿಷಯ ವಿಷಯ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಆ ಒಂದು ಓಜಸ್ವಿ ಲ್ಯಾಂಗ್ವೇಜ್ನಲ್ಲಿ ಬರುವಂಥ ವಿಚಾರಗಳನ್ನು ನನ್ನ ಭಾಷೆನಲ್ಲಿ ನಾನು ಹೇಗೆ ಹೇಳ್ಬೋದು ಅಂತ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮ್ಮ ಕನ್ನಡದ ಕಸುವು ತಾನಾಗಿ ಏರುತ್ತೆ ಅನ್ಸುತ್ತೆ ಈಗ ಕುವೆಂಪು ಅವರು ಬರೆದಂಥ ಕೆಲವು ಪುಸ್ತಕಗಳನ್ನ ಓದಿದ್ರೆ ಆ ಲ್ಯಾಂಗ್ವೇಜು ಆ ಭಾಷೆ ಓಘ ಇದೆಯಲ್ಲ ಅದ್ಭುತವಾಗಿ ನಾಟುತ್ತೆ ಕೆಲವರು ಸ್ವಲ್ಪ ನೀರಸವಾಗಿ ಹೇಳ್ತಾರೆ ನನಗೆ ಸ್ವಲ್ಪ ರಸ ಬೇಕು ಅಂತ ಅನ್ಸುತ್ತೆ ಕುವೆಂಪು ಕುವೆಂಪುರವರು ಕೂಡ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಹೋಗಿ ಬ್ರಿಟಿಷ್ ಒಬ್ಬರು ಖಂಡಿತ ಅಧ್ಯಾಪಕರು ಅವರಿಗೆ ಹೌದು ಮಾತೃಭಾಷೆಯಲ್ಲಿ ಬರೀರಿ ಅಂತ ಹೇಳಿದ್ರು ಅಲ್ಲ ತಮ್ಮ ಮಾತೃಭಾಷೆ ಕೂಡ ಕನ್ನಡ ಹಾಗಾಗಿ ಆಮೇಲೆ ಈ ಕುವೆಂಪು ಅವರವ್ರದ್ದು ಇದೊಂದು ಖಂಡಿತ ಎಲ್ಲಾರ್ಗು ಗೊತ್ತಿದೆ ಕುವೆಂಪು ಅವರು ಮೊದಲು ಅದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ತನಕ ಅವರು ಬರೆದದ್ದೆಲ್ಲ ಇಂಗ್ಲೀಷ್ನಲ್ಲೇ ಅವರು ಸಭೆಗಳಿಗೆ ಹೋದರೆ ಹೆಚ್ಚು ಕಡಿಮೆ ಅವರು ಇಂಗ್ಲೀಷ್ ಬಿಟ್ಟು ಕನ್ನಡಕ್ಕೆ ಬರ್ತಲೇ ಇರಲಿಲ್ಲಂತೆ ಅವರ ಮೆಸ್ಟ್ರು ಬಿ ಎಂ ಶ್ರೀಕಂಠಯ್ಯನವರು ಯಾರಾದರೂ ಸಭೆಗಳಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂದರೆ ನಾನು ಐ ವುಡ್ ಲೈಕ್ ನಾಟ್ ಟು ಸ್ಪೀಕ್ ಐ ಆಪ್ಟ್ ಔಟ್ ಟು ಸ್ಪೀಕ್ ಅನ್ಬಿಡೋರಂತೆ ಅಂಥ ಕನ್ನಡದ ಕಣ್ವಾ ಬಿ ಎಂ ಶ್ರೀಕಂಠಯ್ಯನವರು ಆಮೇಲೆ ಕನ್ನಡಕ್ಕೆ ಬಂದ್ ಸೊ ಅಂಥ ಮೆಸ್ಟ್ರುಗಳ ಓದಂಥ ಕುವೆಂಪು ಭಾಳ ಕಡೆ ಹೇಳ್ಕೊಂಡಿದ್ದಾರೆ ಇಂಗ್ಲೀಷ್ನಲ್ಲಿ ಲಿಟ್ರೇಚರ್ನಲ್ಲಿರುವಂತಹ ಆ ಕಸುವು ಆ ಒಂದು ಸ್ಪಿರಿಟು ಕನ್ನಡಕ್ಕೆ ತಾನಾಗಿ ಎಳೆಯುತ್ತೆ ಭಾಷೆಗಳನ್ನು ವ್ಯಕ್ತಿ ಅಲ್ಲ ಕನ್ನಡಿಗರಿಗೆ ಸ್ವಲ್ಪ ಸ್ವಲ್ಪ ಬೇರೆ ಪಂಚಗಳ ಇಲ್ಲ ಇದು ಅದು ಒಂದ್ ರೀತಿಯ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಇಂಟ್ರಡಕ್ಷನ್ ನಮ್ ಕೆಲವು ಗ್ರಾಮ ಪದಗಳನ್ನು ನಾವು ಬಳಸಿಕೊ ಬಳಸ್ಕೊಂಡ್ರೆ ಮಾತ್ರ ಅಲ್ಲ ಅದು ಇಂಟ್ರಡಕ್ಷನ್ ಆಗುದು ಆಗಲ್ಲ ಅಲ್ವಾ ಅಶೋಕ್ ಸರ್ ಅವ್ರೆ ತಾವು ಈ ಪುಸ್ತಕ ವಿಮರ್ಶೆ ಮಾಡುವಾಗ ಗದರ್ ಚಳುವಳಿಯ ಬಗ್ಗೆ ಬಹಳ ಹೆಚ್ಚು ಒತ್ತು ಕೊಡ್ತೀರಿ ಇದರ ಬಗ್ಗೆ ಒಂದು ಅಧ್ಯಯವನ್ನೇ ಸರ್ ಅವರು ಬರೆದಾರೆ ಈ ಗದರ್ ಚಳುವಳಿ ಎಂಬುದು ಹೆಚ್ಚಿನವರಿಗೆ ಗೊತ್ತಿಲ್ಲ ಏನು ಅದು ಹೇಗೆ ಪ್ರೇರಣೆ ಬಂತು ಅದು ಅಷ್ಟು ಒತ್ತು ಇದು ಪುಸ್ತಕ ವಿಮರ್ಶೆ ಮಾಡುವಾಗ ಗದರ್ ಗದರ್ ಚಳುವಳಿ ಆ ಬ್ರಿಟಿಷರ ವಿರುದ್ಧ ಭಾರತದ ಒಳಗಡೆ ನಡೆಯುವ ಒಂದು ಏನ್ ಕೆಲಸಗಳಿದೆ ಅಷ್ಟೇ ಪ್ರಖರವಾಗಿ ದೇಶದ ಹೊರಗಡೆ ಕೂಡ ನಡೀತಾ ಬಂತು ಅಂತ ಅದು ಆ ಸನ್ನಿವೇಶದಲ್ಲಿ ತುಂಬಾ ವಿಶೇಷವಾದ ಈಗಾದ್ರೆ ಫ್ಲೈಟ್ ಇದೆ ನಾನು ಹೋಗ್ಬರ್ತೀನಿ ಈ ತರದ್ದೆಲ್ಲ ಹೇಳ್ಬೋದು ಒಂದು ಗೆ ಹೋಗೋದೇ ಆಗ ದೊಡ್ಡ ವಿಷಯ ಫಾರಿನ್ ಅಲ್ಲಿ ಇರೋರು ಭಾರತದ ಸ್ವಾತಂತ್ರ್ಯದ ಕುರಿತು ಒಂದು ಒಂದು ಆ ಬಗೆಯ ಒಂದು ತುಡಿತದಿಂದ ಮಾಡುವಂಥದ್ದು ಅಲ್ಲಿ ಒಂದು ಬರುತ್ತೆ ಅಲ್ಲಿಂದ ಕೆಲವನ್ನ ರಫ್ತು ಮಾಡೋದು ಆ ಪುಸ್ತಕದ ಒಳಗಡೆ ಬಂದೂಕನ್ನ ಇಟ್ಟು ಕಳಿಸೋದು ಈ ತರದ ಅಂಶಗಳು ನಿಜಕ್ಕೂ ಒಂದು ಭಾರತದ ಹೊರಗಡೆ ಇದ್ದಾನೆ ಅಂದ್ರೆ ಅವನು ಯಾಕೆ ಹೋಗಿದ್ದಾನೆ ಬ್ರೆಡ್ ಅರ್ನಿಂಗಿಗೆ ಹೋಗಿದ್ದಾನೆ ಅವನಲ್ಲೊಂದಿಷ್ಟು ದುಡಿತಾನೆ ಇಲ್ಲಿರೋರಿಗೆ ಯಾರಿಗೂ ಕಳಿಸ್ಕೊಡ್ತಾನೆ ಈ ತರದ ಭಾವ ಬಿಟ್ಟವರು ಇಲ್ಲ ನಾನು ಅಲ್ಲಿ ಹೋಗಿಬಿಟ್ಟು ನನ್ನ ಸು ಇದು ಏನು ಯೂತನ್ನೇ ನನ್ನ ಯೌವನವನ್ನೇ ನಾನು ಧಾರೆ ಅರಿತಾ ಇದ್ದೀನಿ ನಾನಲ್ಲಿ ಬ್ರಿಟಿಷರ ವಿರುದ್ಧವಾದಂಥ ಒಂದು ಕೆಲಸವನ್ನು ಮಾಡ್ತೀನಿ ಅವರು ಭಾರತದಿಂದ ಹೋಗ್ಬೇಕು ಅಂತದ್ದೊಂದು ಮಾಡ್ತೀನಿ ಅಂತ ಹೇಳುವಂಥದ್ದು ಇಟ್ ಈಸ್ ಡೆಫಿನೆಟ್ಲಿ ಎ ಗ್ರೇಟ್ ಹೌದು ಅದನ್ನ ಮತ್ತು ಆ ಅದನ್ನು ಓದ್ತಾ ಅವರಿಗೆ ಮತ್ತ ಮತ್ತೆ ಆ ಥರದ ಶಿಕ್ಷೆಗಳಿಗೆಲ್ಲ ಒಳಗಾದಾಗ ಎಂಥವರಾದರೂ ಒಂದ್ಸಲ ಸೋತು ಇಲ್ಲ ಶರಣಾಗ್ಬಿಡ್ತೀನಿ ಈ ಥರ ಹೇಳ್ಬಹುದಾಗಿತ್ತೇನೋ ನಮ್ಮ ಈಗಿನ ಜನಾಂಗವನ್ನು ನೋಡಿದಾಗ ಆದ್ರೆ ಇಲ್ಲ ಹುಚ್ಚಿಡಿದ್ರೂ ಪರವಾಗಿಲ್ಲ ಕೆಲವರಿಗಂತೂ ಹುಚ್ಚೆ ಹಿಡಿತು ಆ ಅಂಡಮಾನ್ ಜೈಲ್ನಲ್ಲಿ ಆದ್ರೆ ಅವರು ಆ ತಮ್ಮ ತನವನ್ನು ಬಿಡ್ಲಿಲ್ಲ ಆ ದೇಶ ಪ್ರೇಮದ ಅಂಶಗಳನ್ನು ಬಿಡ್ಲಿಲ್ಲ ಅದು ಒಂದು ವಿಶೇಷವಾಗಿ ನಮ್ಗೆ ಅನ್ಸುತ್ತೆ ಸರ್ ಪ್ರಕಾಶ್ ರವರೇ ತಾವು ಅಂಡಮನಿಗೆ ಎಲ್ಲಿ ಆದರೂ ಭೇಟಿ ಸರ್ ನನಗೆ ಅವಕಾಶ ಆಗಲಿಲ್ಲ ಇಲ್ಲ ಹಾಗಾದ್ರೆ ಭೇಟಿ ಕೊಡದೆ ಒಂದು ಇಂಗ್ಲಿಷ್ ಪುಸ್ತಕ ಡೆಲ್ಲಿಗೆ ಪ್ರಯಾಣ ಮಾಡುತ್ತಿರುವಾಗ ತಮಗೆ ಇದರಲ್ಲಿ ಆಸಕ್ತಿ ಮೂಡಿಸ್ತದೆ ಮತ್ತು ಅದರ ಆಳ ಅಧ್ಯಯನವನ್ನು ಮಾಡ್ತೀರಿ ಚಕ್ರವರ್ತಿ ಸೂಲಿಬಲೆಯವರ ಗದರ್ ಚಳವಳಿಯ ಪುಸ್ತಕವನ್ನು ಕೂಡ ಆಧಾರವಾಗಿ ತೆಗೆದುಕೊಂಡ್ರಿ ಮತ್ತು ಅವರಿಗೆ ಮುನ್ನುಡಿಯನ್ನು ಬರೆಯಲಿಕ್ಕೆ ಕೊಟ್ಟರಿ ಪ್ರತಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಪುಸ್ತಕ ಮೂಲ ಆದಿವಾಸಿಗಳಿಂದ ಆರಂಭವಾಗುತ್ತೆ ಹೇಗಿದ್ದಾರೆ ಯಾವ ರೀತಿಯಲ್ಲಿ ಇದ್ದಾರೆ ಅವರ ಜನಸಂಖ್ಯೆ ಎಷ್ಟು ಅವರ ವೃತ್ತಿಯೇನು ಪ್ರವೃತ್ತಿಯೇನು ಅಲ್ಲಿಂದ ಪ್ರಾರಂಭವಾಗಿ ಬ್ರಿಟಿಷರು ಅದನ್ನು ಮಾಡಿದ ಹಾಗೆ ಡಚ್ ಮತ್ತು ಫ್ರೆಂಚ್ ಒಲವು ಕೊಟ್ಟ ಹಾಗೆ ಎಲ್ಲವೂ ಕೂಡ ಅದರಲ್ಲಿ ಇದೆ ಈಗ ನನ್ನ ಪ್ರಶ್ನೆ ಏನಂತ ಹೇಳಿದರೆ ಇಷ್ಟು ಆಳವಾಗಿ ಅಣ್ಣಮ ನಿಕೋಬಾರ್ ಐಲ್ಯಾಂಡ್ ಅಥವಾ ದ್ವೀಪದ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು ಸರ್ ಮಾಹಿತಿ ಈಗ ಎಲ್ಲೂ ಈಗ ನಾವು ಒಂದು ಸಾಮಾನ್ಯವಾದ ಒಂದು ಭಾಷೆನಲ್ಲಿ ಹೇಳಬೇಕಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಇದೆ ಅಟ್ ದ ಕ್ಲಿಕ್ ಆಫ್ ದ ಬಟನ್ ಮೌಸ್ ಅಟ್ ದ ಕ್ಲಿಕ್ ಆಫ್ ದ ಮೌಸ್ ವಿ ಕೆನ್ ಗೆಟ್ ಟು ಎನಿ ಟೈಪ್ ಆಫ್ ಇನ್ಫರ್ಮೇಶನ್ ಅಂಡ್ ಎನಿ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ವಿ ಆರ್ ನಾಟ್ ಕಟ್ ಆಫ್ ಫ್ರಮ್ ದಿ ದಿನ್ಫಾರ್ಮೇಶನ್ ಈ ಇನ್ಫಾರ್ಮೇಷನ್ನು ಬೇಕಾದಷ್ಟು ಸಿಗುತ್ತೆ ನಾನು ಸುಮಾರೊಂದು ಆರು ಆಕರ ಗ್ರಂಥಗಳನ್ನು ನಾನು ಇದರಲ್ಲಿ ಹೇಳಿದ್ದೀನಿ ಆರು ಗ್ರಂಥಗಳನ್ನು ಓದ್ತಾ ನನಗೆ ವಿಷಯ ಗೊತ್ತಾಯಿತು ಇದು ರೆಕಾರ್ಡೆಡ್ ಡಾಕ್ಯುಮೆಂಟೆಡ್ ಹಿಸ್ಟ್ರಿ ಇದರ ಜೊತೆಯಲ್ಲಿ ಇಂಟರ್ನೆಟ್ ಅನ್ನುವಂಥ ಒಂದು ಅದ್ಭುತವಾದ ಟೂಲ್ ನಮ್ಮ ಕಡೆ ಇದೆ ಆ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ವಿಷಯಗಳು ಸಿಕ್ಕುತ್ತೆ ಆ ಇನ್ಫಾರ್ಮೇಷನನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಏನು ಏನಂತಹ ದೊಡ್ಡ ಇದಲ್ಲ ಆಮೇಲೆ ಇದೇ ಸಂದರ್ಭದಲ್ಲಿ ತಾವು ಕೇಳಿದ್ದು ಒಳ್ಳೆಯ ಪ್ರಶ್ನೆ ಈ ಅವರು ಸ್ವಾಮಿ ವಿವೇಕಾನಂದ ಗ್ರಂಥವನ್ನು ಬರಿತ ಕುವೆಂಪು ಒಂದು ಹೇಳ್ತಾರೆ ಇತಿಹಾಸವನ್ನು ಕಂಡು ಬರೆಯಬೇಕು ಅಂತ ಯು ಮಸ್ಟ್ ವಿಷುವಲೈಸ್ ಇಟ್ ಆ್ಯಕ್ಚುಲಿ ನಾವೇನಂದರೆ ಎಷ್ಟೋ ಸಲ ಇತಿಹಾಸನ ಸುಮ್ಮನೆ ಆ ರಾಜ ಈ ರಾಜನ ಮೇಲೆ ಫೈಟ್ ಮಾಡ್ದ ಇವನು ಗೆದ್ದ ಅವನು ಸೋತ ಇವನು ಸೈನ್ಯದಲ್ಲಿ ಇಷ್ಟಿದ್ರು ಅವನ ಸೈನ್ಯದಲ್ಲಿ ಇಷ್ಟಿದ್ರು ಇಷ್ಟು ಜನ ಸತ್ರು ಇಷ್ಟು ಜನ ಬದುಕಿದ್ರು ಇಟ್ ಈಸ್ ಎ ಸ್ಕ್ರಾಲ್ ಆಫ್ ದ ವಾಟ್ ಹ್ಯಾಸ್ ಹ್ಯಾಪಂಡ್ ಈ ಅದು ಖಂಡಿತ ಯಾವ ಕಾರಣಕ್ಕೂ ಇನ್ನೊಂದು ಸಲ ಓದಿಸ್ಕೊಳ್ಳುವಂಥದ್ದಲ್ಲ ನಾವು ಇತಿಹಾಸನ ಕರೆಕ್ಟಾಗಿ ಮಾಡಬೇಕು ಫೋಕಸ್ ಮನುಷ್ಯ ಮನಸ್ಸಿನ ಕಣ್ಣುಗಳ ಮುಂದೆ ತಂದುಕೊಂಡ್ರೆ ಆ ಚಿತ್ರ ನಮಗೆ ಲೈವ್ ಆಗಿ ಕಾಣುತ್ತೆ ನಾನು ಆ ಕೆಲಸನ ಸ್ವಲ್ಪ ನಾನು ಮಾಡ್ ಮಾಡ್ಕೊಂಡಿದ್ದೀನಿ ನನ್ನ ನರನಾಡಿಗಳನ್ನು ಅದು ತಟ್ಟಿದೆ ನನ್ನ ಹೃದಯವನ್ನು ತಟ್ಟಿದೆ ನನ್ನ ಭಾವನಾತ್ಮಕ ಪ್ರಪಂಚ ಭಾಳ ಕಲಕು ಹೋಗಿತ್ತು ಈ ಪುಸ್ತಕನ ಓದ್ತಾ 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 ಇರೋ ಮಾಹಿತಿನ ಕಲೆಕ್ಟ್ ಮಾಡ್ತಾ ಮಾಡ್ತಾ ಕೆಲವು ನಮ್ಮ ಕಾಮತ್ರ ಭಾಳ ಚೆನ್ನಾಗಿ ಹೇಳಿದ್ರು ಉಲ್ಲಾಸಕರ ದತ್ತ ಅಂತ ಒಬ್ಬ ವ್ಯಕ್ತಿ ಅವನು ಹೆಸರಿಗೆ ಅನುಗುಣವಾಗಿ ಭಾಳ ಅದ್ಭುತವಾದ ತಮಾಷೆ ಸ್ವಭಾವನ ಹಾಸ್ಯ ಪ್ರಜ್ಞೆ ಹಾಸ್ಯ ಪ್ರಜ್ಞೆ ಇದ್ದಂಥ ವ್ಯಕ್ತಿ ಆದರೆ ಅವನು ಆ ಟಾರ್ಚರನ್ನು ತಡೆಯೋಕ್ಕಾಗದಲೇ ನೇಣು ಹಾಕ್ಕೊಂಡ್ಬಿಡ್ತಾನೆ ಸಿ ನನಗೆ ನನ್ನ ಫ್ರೆಂಡೊಬ್ಬರು ತುಮಕೂರಿನಲ್ಲಿ ಇದೇ ಥರದ ಹಾಸ್ಯ ಪ್ರಜ್ಞೆ ಇದ್ದಂಥ ಒಬ್ಬ ವ್ಯಕ್ತಿ ಕೊನೆಗೆ ಅವನು ಏನೋ ಸಾಂಸಾರಿಕ ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ರೈಲಿಗೆ ತಲೆ ಕೊಟ್ಟು ಸತ್ತು ಹೋಗ್ಬಿಟ್ಟ ನನಗೆ ಆ ನೆನಪನ್ನ ಕಾರ್ಯಲೈಟ್ ಮಾಡ್ಕೊಂಡು ಹೀಗಾಗಿರ್ಬೋದಾ ಅಂತ ಭಯಂಕರವಾದ ಒಂದು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿತ್ತು ಸಿ ನಮ್ಮ ಆ ವ್ಯವಸ್ಥೆಗಳು ಹೇಗಿರುತ್ತೆ ಆಮೇಲೆ ಡಾಕ್ಟರ್ ದಿವಾನ್ ಸಿಂಗ್ ಕಾಲಾಪಾನಿ ಅಂತ ನಾನು ಇಲ್ಲೊಂದು ಮುಖಪುಟದಲ್ಲಿ ಆ ದಿವಾನ್ ಸಿಂಗ್ ಕಾಲಪಾನಿ ಅವರ ಚಿತ್ರ ಅಂತೂ ವೈದೇಹಿ ಮೇಡಮ್ ಅವರು ಬಹಳ ಶಾರ್ಟ್ ಸ್ಟೋರಿ ರೈಟರ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಇದನ್ನ ಓದ್ತಾ ಓದ್ತಾ ಮನಸ್ಸು ಮೂಕವಾಯಿತು ನನಗೆ ಸೊ ಮನಸ್ಸನ್ನ ಬಹಳ ತಟ್ಟುತ್ತೆ ಇನ್ಫಾರ್ಮೇಶನ್ ಸಿಕ್ಕುತ್ತೆ ಸರ್ ಇನ್ಫಾರ್ಮೇಶನ್ ಪ್ರಪಂಚದಲ್ಲಿ ಎಲ್ಲ ಕಡೆ ಸಿಕ್ಕುತ್ತೆ ಅದನ್ನ ನೋಡುವಂತಹ ಕಣ್ಣು ಬೇಕು ಅರ್ಥ ಮಾಡಿಕೊಳ್ಳುವಂತ ಹೃದಯ ಬೇಕು ಅಷ್ಟೇ ಆದ್ರೆ ಅದೊಂದು ಅಪವಾದ ನಾನು ಅವರ ಬಗ್ಗೆ ಹೇಳ್ತೀನಿ ಇಷ್ಟು ಮೂರ್ ಪ್ರಿಂಟ್ ಆಗತ್ತೆ ಅಂತಾದ್ರೂ ನೋಡ್ಬರ್ತಿದ್ರೇನು ನೋಡಿ ಬಂದು ಬರ್ದಿದ್ರೆ ಅದರಲ್ಲಿ ಸ್ವಲ್ಪ ಇನ್ನಷ್ಟು ಒಂದು ಲೈಫ್ ಅನ್ನ ತುಂಬೋದಕ್ಕೆ ಸಾಧ್ಯ ಆಗ್ತಿತ್ತೇನೋ ಅಂತ ಮತ್ತು ಆ ಕಾಲದಷ್ಟು ಕಷ್ಟ ಇರ್ಲಿಲ್ಲ ಈಗ ಅಂಡಮಾನಿಗೆ ಹೋಗಿ ಬರುವಂತ ಹಾಗಾಗಿ ಒಂದು ನೋಡಿದ್ರೆ ಅಪರಾಧವೂ ಕೂಡ ಅಲ್ಲ ಜೈಲಿಗೆ ಹಾಕಲಿಕ್ಕೆ ಅಲ್ಲಿ ಯಾರು ಇಲ್ಲ ಧಾರ್ಮಿಕ ಹಿಲೆಯಲ್ಲಿ ಮಾತನಾಡಿದ್ರೆ ಸಮುದ್ರ ಈಗ ನಮಗೆ ಸರಿ ಇನ್ನೊಂದು ಪ್ರಶ್ನೆಗೆ ಬರ್ತೇನೆ ಸರ್ ತಾವು ಚಕ್ರವರ್ತಿ ಅವರ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡ್ರಿ ಒಂದು ಮುನ್ನುಡಿ ಬರಿಯನ್ನು ಅವರಿಗೆ ಕೊಟ್ರಿ ಫ್ರಂಟ್ ನಲ್ಲಿ ಸಾವರ್ಕರ್ನ ಚಿತ್ರ ಹಾಕಿದ್ರಿ ಈಗ ರಾಜಕೀಯ ಪಕ್ಷದವರು ಅಂಡಮನ್ನಲ್ಲಿ ಜೈಲಿನಲ್ಲಿ ಇದ್ದವರನ್ನು ಒಬ್ಬೊಬ್ಬರನ್ನ ನಮ್ಮ ಮುಂದಾಳು ಅಂತ ಇಟ್ಕೊಂಡಿದ್ದಾರೆ ಹಾಗಿರುವಾಗ ಸಾವರ್ಕರ್ನನ್ನು ಹೊಗಳುವವರು ಕೆಲವರು ಮೇಲೆ ಇದ್ದಾರೆ ತೆಗುವವರು ಕೂಡ ಕೆಲವರು ಇದ್ದಾರೆ ಗಾಂಧೀಜಿಯವರನ್ನು ಅಟ್ಟೆಕ್ಕಾರಿಸುವವರು ಕೂಡ ಇದ್ದಾರೆ ಅವರ ತಾತ್ವಿಕ ದರ್ಶನವನ್ನು ನೋಡಿಕೊಳ್ಳುವವರು ಇದ್ದಾರೆ ಇಲ್ಲ ಅಂತ ಹೇಳಿ ಕ್ರಿಟಿಸೈಸ್ ಮಾಡುವವರು ಕೂಡ ಇದ್ದಾರೆ ಸೊ ಈ ರೀತಿಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಕುದಿರಾಮ್ ಅವರು ಬರ್ತಾರೆ ಉಲ್ಲಾಸ್ ದತ್ ಅವರು ಬರ್ತಾರೆ ಡಾಕ್ಟರ್ ಕಾ ಕಾಲೇಪಾನಿಯವರೇ ಅಂತ ಹೇಳಿ ಹೆಸರಾದವರು ಬರ್ತಾರೆ ಇಂಥವರೆಲ್ಲ ಬರ್ತಾರೆ ಎಲ್ಲಿಯೂ ಒಂದು ಪಕ್ಷಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಅಥವಾ ಒಂದು ವಿಚಾರಪಂಥಿಯವರಿಗೆ ಪಡಿಸಲಿಕ್ಕೆ ಮನಸ್ಸಿನಲ್ಲಿ ಇಟ್ಕೊಂಡು ಪುಸ್ತಕ ಬರೆದರು ಖಂಡಿತ ಇಲ್ಲ ಖಂಡಿತ ಇಲ್ಲ ಇದರಲ್ಲಿ ಅಲ್ಲ ಕೆಲವು ದಯವಿಟ್ಟು ತಾವು ಮಾಧ್ಯಮದಲ್ಲಿ ಇದು ಲೈವ್ ಆಗಿ ಹೋಗ್ತಾ ಇರೋದರಿಂದ ಒಂದು ವಿಚಾರನ ನಾನು ಹೇಳ್ತೀನಿ ಕೆಲವು ಸಂಘಟನೆಗಳು ಕೆಲವು ವ್ಯಕ್ತಿಗಳನ್ನು ಇವರು ನಮ್ಮವರು ಅಂತ ಒಂದು ಬ್ರ್ಯಾಂಡ್ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅದೇ ಅದೇ ಅಷ್ಟು ಬಿಟ್ಟರೆ ಸಾವರ್ಕರ್ ಅವರಾಗ್ಬೋದು ಖುದಿರಾಮ್ ಬೋಸ್ ಆಗ್ಬೋದು ದಿವಾನ್ ಸಿಂಗ್ ಕಾಲೇಪಾನೆ ಆಗ್ಬೋದು ಮತ್ತು ಇಲ್ಲಿರುವಂಥ ಯಾವುದು ಪರಮಹಂಸ ಪರಮಾನಂದ ಜಾನ್ಸಿ ಇರ್ಬೋದು ಮತ್ತು ಉಲ್ಲಾಸ ಇರ್ಬೋದು ಈ ಥರ ನೂರಾರು ರಾಷ್ಟ್ರ ಪ್ರೇಮಿಗಳು ಏನಿದ್ರು ಇವರು ಬಹುಶಃ ಯಾವ ಪಕ್ಷಕ್ಕೂ ಯಾವ ವಿಚಾರಧಾರೆಗೂ ಸೇರದೆ ಭಾರತ ಸ್ವತಂತ್ರವಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೇರಿಕೊಂಡವರು ಇದನ್ನು ಕೆಲವರು ಈಗ ಸ್ವಲ್ಪ ಎಷ್ಟು ವಿಚಿತ್ರವಾಗಿ ಕಾಣುತ್ತೆ ಅಂದರೆ ಬಸವಣ್ಣ ಹೇಳಿದ್ದು ಲೋಕತತ್ವಗಳನ್ನು ಆದರೆ ಬಸವಣ್ಣ ನಮ್ಮವನು ಅಂತ ಲಿಂಗಾಯಿತರು ಬ್ರ್ಯಾಂಡ್ ಹ್ಯಾಕ್ ಇಟ್ಕೊಂಡಿರೋದು ಇಟ್ಕೊಂಡು ಹಾಗೆ ನಾನು ಬಸವಣ್ಣನ ಮಾತಾಡ್ತಿದ್ದ ಹಾಗೆ ನೀವು ಲಿಂಗಾಯಿತರ ಅಂತ ಒಂದು ಪ್ರಶ್ನೆ ಬರುತ್ತೆ ಆ ಥರದಲ್ಲಿ ಏನೋ ನನಗೆ ಕಾಣಲಿಲ್ಲ ಆದರೆ ಒಂದು ಇದ್ರೂ ಕೂಡ ಮೂರನೇ ಮುದ್ರಣವನ್ನು ಕಾಣುತ್ತಿರಲಿಲ್ಲ ಆ ಸ್ಹೋಧกรನ ಪಡೀತಿರಲಿಲ್ಲ ಆ ಉತ್ತರದ ನಿರೀಕ್ಷೆಯಲ್ಲಿ ನಾನು ಇದ್ದೆ ಅಮೇಲೆ ಒಂದು ಚಕ್ರವರ್ತಿ ಸೂಲಿವೆಲೆ ಅವರನ್ನೇ कांटेक्ट ಮಾಡಿದ್ದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅವರಿಗೆ ಈ ವಿಚಾರದ ಮೇಲೆ ಇದ್ದಂತ ಒಂದು ಬದ್ಧತೆ ಒಂದು ಉತ್ಸಾಹ ಅಂತ ಕಾರಣ ಮಾತ್ರ ನಾನು ಹೇಳಿದೆ ನಾನು ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ಟರ ಅವರನ್ನು कांटेक्ट ಅದನ್ನ ಬೆರೆದಿದ್ದೀರಿ ನೀವು ಹೌದು ಹೌದು ಡಾಕ್ಟರ್ ಪುಂಡಿಕೈ ಗಣಪೇಯ ಭಟ್ಟರರು ಮತ್ತು ಅವರ ಡಾಕ್ಟರ್ ಕೂಡ ಮೆಚ್ಚಿದ್ದೀರಿ ಹೌದು ಹೌದು ಡಾಕ್ಟರ್ ಪುಂಡಿಕೈ ಭಟ್ ಭಟ್ಟರರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಭಾಳ ಅದ್ಭುತವಾದ ಅನ್ನ ಮಾಡಿದಂಥ ವ್ಯಕ್ತಿಗಳು ಅವ್ರಿಗೇನೋ ಸಮಯ ಇಲ್ಲ ಅಂತ ಈ ಕಾರಣ ಕೇಳಿದ್ದಾರೆ ಸೊ ಬದ್ಧತೆ ಯಾರಿಗಿದೆ ಆ ವಿಚಾರದ ಬಗ್ಗೆ ಯಾರು ಸಾಕಷ್ಟು ಓದ್ಕೊಂಡಿದ್ದಾರೆ ಅವರಿಂದ ಬರೆಸ್ಬೇಕು ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ನಾನು ಪಕ್ಷಾತೀತವಾಗಿ ಅವಾಗ್ಲೂ ಇದ್ದೀನಿ ಇವಾಗ್ಲೂ ಇದ್ದೀನಿ ಮುಂದೇನೂ ಇರ್ತೀನಿ ಸರಿ ಸರಿ ಅಶೋಕ್ ಸರ್ ಅವರು ಅಲ್ಲಿ ಒಂದು ಕರಾಳತೆ ಅಂತ ಹೇಳಿ ಹೆಸರು ಬರೆಯುವಾಗ ಬಹುಶಃ ಈ ಪುಸ್ತಕವನ್ನು ಪ್ರಿಂಟ್ ಮಾಡಲಿಕ್ಕೆ ಒಪ್ಪಿದವರು ಬೆನಕ ಬುಕ್ಸ್ ಬ್ಯಾಂಕ್ ಅವರು ಕೂಡ ಇಷ್ಟು ಉದ್ದ ಹೆಸರು ಬೇಡ ಕರಾಳ ಫ್ರಂಟ್ ಪುಸ್ತಕ ಫ್ರಂಟ್ ಪೇಜ್ನಲ್ಲಿ ಬೇಡ ಅಂತ ಎಲ್ಲ ಹೇಳಿದ್ರಂತೆ ಆದರೆ ಇವರ ಪುಸ್ತಕದಲ್ಲಿ ಆ ಹಿಂಸೆಯನ್ನು ಅನುಭವಿಸಿದ್ದು ಸೆಲ್ಯುರ್ ಜೈಲ್ ಆ ಜೈಲ್ ಹೇಗಿತ್ತು ಕಾರಿಡಾರ್ ಹೇಗಿತ್ತು ಆ ವೆಂಟಿಲೇಟರ್ ಎಷ್ಟು ಫೀಟ್ನಲ್ಲಿತ್ತು ಇದನ್ನೆಲ್ಲ ಹೇಳುವಾಗ ಮತ್ತು ಆ ಚಿತ್ರಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಎಣ್ಣೆ ಗಾಣ ಇರ್ಬೋದು ಮತ್ತು ಆ ಜೈಲಿನ ಸೆಲ್ಸ್ಗಳಿರ್ಬೋದು ಸೆಲ್ಯುಲರ್ ಜೈಲ್ ಅಂತ ಹೇಳಿ ಕರೆಯದೆ ಅದನ್ನು ಅಂತ ಕರೆದದ್ದು ಮತ್ತು ಅವರು ಪಡೆದಂಥ ಊಟ ಆಹಾರ ಪದ್ಧತಿ ಹೇಗಿತ್ತು ತಾವು ಕೂಡ ಸ್ನಾನದ ವಿಚಾರ ಅವರು ಬಹಳ ಚೆನ್ನಾಗಿ ಆಕರ್ಷಣೆಯಲ್ಲಿ ಭಾಷಣ ಮಾಡಿದ್ದು ಮಾಡಿದ್ದಾರೆ ಹೀಗೆ ಅನಿಸುವಾಗ ನಮ್ಮ ಜನರನ್ನ ವಿದೇಶಿಯರು ಬಂದು ಮಾನವೀಯತೆಯನ್ನು ಮಾರಿತು ಈ ರೀತಿಯಲ್ಲಿ ಹಿಂಸಿಸಿದಾರಾ ಎಂಬುದಾಗಿ ಒಂದು ಚಿತ್ರಣವನ್ನ ಇಟ್ಟಾಗ ನಮ್ಮ ಕ್ರಾಂತಿಕಾರಿಯರು ಹೇಳಿ ಬಂಗಾಳಿ ಕ್ರಾಂತಿಗಾರರು ಅಂತ ಹೇಳಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಅಥವಾ ಅನ್ಯಾಯದ ವಿರುದ್ಧ ಮಾತೆತ್ತಿದವರು ಅಂತ ಹೇಳ್ಕೊಳ್ಳಿ ಎಷ್ಟು ಕರಾಳತೆ ಹಿಂಸೆಯನ್ನ ಅನುಭವಿಸ್ತಾರಲ್ವಾ ಖಂಡಿತ ಅದೇ ಈ ಕರಾಳತೆ ಅಂದ್ರೆ ಅದು ಮೊದಲು ಮನುಷ್ಯನ ಮನಸ್ಸಿನಲ್ಲಿ ಆಗತ್ತಂತೆ ಆಮೇಲೆ ಅದು ಜಾರಿಗೆ ಬರುತ್ತೆ ಅಂತೇಳಿ ಒಂದು ಒಬ್ಬ ಅವ್ರು ಹೇಳ್ತಾರಲ್ಲ ಸಿಂಹಾಯದಲ್ಲಿ ಕಟ್ಟಿದ ಒಂದು ಜೈಲ್ ಅಂತ ಆ ಬಿಲ್ಡಿಂಗ್ ಕಟ್ಟುವಾಗ ಆ ಇಂಜಿನಿಯರಿಗೆ ಅನ್ನಿಸ್ಬೇಕಲ್ಲ ಈ ತರ ಒಂದು ಕಟ್ಟಿದ್ರೆ ಅವರಿಗೆ ನಾವು ಈ ಬಗೆಯ ತೀಕ್ಷ್ಣವಾದಂತ ಒಂದು ಶಿಕ್ಷಣ ಕೊಡಬಹುದು ಅಂತ ಹೇಳಿ ಇದು ಒಂದು ಮಾನವೀಯತೆಯ ಬೇರೆಯೇ ಮುಖ ಅಂತೇಳಿ ನನ್ಗೆ ಅನ್ಸುತ್ತೆ ಮಾನವೀಯತೆ ಅನ್ನೋದೇನು ಅಮಾನವೀಯ ಮುಖ ಅಂತಾನೆ ಹೇಳೋದಕ್ಕೆ ಅನ್ಸುತ್ತೆ ಅಂದ್ರೆ ಆ ತರದ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ಸಿದ್ರೇನೆ ಅಲ್ಲೆಲ್ಲೋ ಒಂದು ಆ ಕರಾಳ ಹೌದು ಹೌದು ನಾವು ಆ ಸಂದರ್ಭದಲ್ಲಿ ಮೊದಲ ಪೋರ್ಚುಗೀಸರು ಬರುವ ಸಂದರ್ಭದ ಕತೆಗಳನ್ನೀಗ ಈಗ ಬೇರೆ ಬೇರೆಯವರು ಬರ್ದಿದ್ದಾರೆ ಹೇಗೆ ಆ ಗೋವಾದ ಮೇಲೆ ಅವರ ದಬ್ಬಾಳಿಕೆ ಇತ್ತು ಅಂತ ಹೇಳಿ ಅಂದ್ರೆ ಹೌದು ಒಂದು ಗುಂಡೆ ಬಿಡೋದು ಅವನೇನು ಹಾ ಅಂದ್ರೆ ಇಲ್ಲ ಅವನನ್ನು ಗುಂಡ ಹೊಡೆದು ಕೊಂದ್ಬಿಟ್ರು ಹೇಳಿ ಈ ತರದ ಏನು ಏನ್ ಹೇಳ್ಬೋದು ಅದನ್ನ ಅಮಾನವೀಯ ಕ್ರೌರ್ಯ ಇದ್ದಾಗ ಮಾತ್ರ ನೀವು ಬೇರೆಯವ್ರ ಮೇಲೆ ಈ ಬಗೆಯ ಒಂದು ದಬ್ಬಾಳಿಕೆಯನ್ನು ಮಾಡೋಕಾಗುತ್ತೆ ನಾವು ಎಲ್ಲೋ ಮಾನವೀಯತೆ ನಾನು ಇವ್ರ ಫ್ರೆಂಡ್ ಅಂತೇಳಿ ಈ ತರ ಇದ್ರೆ ಅವ್ರ ಮೇಲೆ ನಾನು ದಬ್ಬಾಳಿಕೆ ಮಾಡೋಕ್ಕಾಗಲ್ಲ ಸೊ ಆ ಕಾಲಘಟ್ಟದಲ್ಲಿ ಹಣವೇ ತುಂಬಾ ಪ್ರಮುಖವಾದದ್ದು ಮತ್ತು ಆ ಬಗೆಯ ಆಡಳಿತದ ಒಂದು ರೊಚ್ಚು ಅದು ನಮ್ಮನ್ನ ಅವರನ್ನು ಆ ಒಂದು ಕ್ರೂರ ಪದ್ಧತಿಗೆ ಕೊಟ್ಟಿದೆ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಪ್ರಾಣಿಗಳನ್ನು ಬಳಸಿಕೊಂಡು ಎಣ್ಣೆ ತೆಗೆಯುವ ಗಾಣದಲ್ಲಿ ಇವರು ಕಟ್ಟಬಹುದು ಅಂತ ಹೇಳುವಾಗ ಅದು ನಿಜಕ್ಕೂ ಒಂದು ಮತ್ತು ಅದನ್ನ ಯಾವ ರೀತಿ ಗಟ್ಟಿ ಎದೆಯಲ್ಲಿ ಹಿಡ್ಕೊಂಡು ನಾನು ಗ ಗ ಎಣ್ಣೆ ತೆಗಿತೀನಿ ಮತ್ತು ನಾಳೆ ನಂಗೆ ಸ್ವಾತಂತ್ರ್ಯ ಬರುತ್ತೆ ಆವಾಗ ನಾನು ನಿನ್ನ ನೋಡ್ಕೊಳ್ತೀನಿ ಇದು ಹೇಳುವಾಗ ಆ ಗಟ್ಟಿಗತನ ಅದು ಕ್ರೌರ್ಯ ಹೆಚ್ಚಾಗ್ತಾ ಹೋದಾಗೆ ಆ ಬಗೆಯ ಗಟ್ಟಿತನ ಇವರಲ್ಲಿ ಅನುಭವಿಸುವವರಲ್ಲೂ ಬರುತ್ತಲ್ಲ ಇದು ಪ್ರಕೃತಿಯ ಒಂದು ದೊಡ್ಡ ಆಟ ಅಂತೇಳಿ ನನಗನ್ಸುತ್ತೆ ಆಮೇಲೆ ಇದರ ಜೊತೆಲಿ ಒಂಚೂರು ಅಡಿಷನ್ ಮಾಡ್ಬೋದು ಅಂದರೆ ಬ್ರಿಟಿಷ್ನವ್ರಿಗೆ ಒಂದು ಥಿಯರಿನ ಡೆವಲಪ್ ಮಾಡಿಕೊಂಡ್ರು ಏನಂದರೆ ಈ ಬಂಗಾಳದ ಕ್ರಾಂತಿಕಾರಿಗಳು ಪಂಜಾಬಿನ ಸಿಂಹಗಳು ಈ ಅವರೇ ಹೆಚ್ಚು ಇದರಲ್ಲಿ ಅಂಡಮಾನ್ನಲ್ಲಿದ್ದವರು ಅವರು ತೀಕ್ಷ್ಣವಾದ ವಿಚಾರಧಾರೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಹೋದರು ಅವರ ಒಳಗಡೆ ಇರುವಂಥ ಗಟ್ಟಿತನ ಮುರಿಬೇಕು ಅಂದರೆ ದೈಹಿಕವಾಗಿ ಹಿಂಸೆ ಕೊಟ್ಟಷ್ಟು ಅವನು ಡಿಮಾರಲೈಸ್ ಆಗ್ತಾನೆ ಇವತ್ತೆಲ್ಲ ನಾಳೆ ಹೋರಾಟನ ಬಿಡ್ತಾನೆ ಆ ಕಾರಣಕ್ಕೆ ಅವನ್ನ ಡಿಮಾರಲೈಸ್ ಮಾಡೋಕ್ಕೆ ಹೋದರು ಅದು ಆಗಿಲ್ಲ ಅದಾಗಲಿಲ್ಲ ಅವ್ರ ಕೈಲಿ ಆಗಲಿಲ್ಲ ಅವರು ಅಲ್ಲಿ ಒಂದು ಸಾವರ್ಕರ್ನ ಅವರಿಗೆ ಕಾಗದ ಪೆನ್ ಅದೇನು ಕೊಡದೆ ಹೊಳೆಯಲ್ಲಿಯೇ ಅವರು ಒಂದು ಬರೆದು ಗ್ರಂಥ ಬರೆದ್ರು ಅಂತ ಹೇಳಿ ಅದನ್ನು ಬರೆದ್ರು ಕ್ರಾಂತಿ ಬರೆದ್ರು ಸರಿ ಒಂದು ಎರಡು ನಿಮಿಷ ಇದೆ ನಾವು ಕಾರ್ಯಕ್ರಮ ಮುಗಿಸಿ ಹೊತ್ತಿಗೆ ಅಶೋಕ್ ಸರ್ ಅಲ್ಲಿ ಕೇಳ್ತೇನೆ ಒಬ್ಬ ಸಾಮಾನ್ಯ ಓದುಗ ಅನೇಕ ಕರೆಗಳಲ್ಲಿ ಬಂತು ಇತಿಹಾಸದಲ್ಲಿ ಆಸಕ್ತಿ ಇರುವವರು ಅಂತ ಹೇಳಿ ನನಗನಿಸ್ತದೆ ಇತಿಹಾಸ ಅಲ್ಲ ಓದುಗ ಅಂದ್ರೆ ಸಾಹಿತ್ಯದ ಆಸಕ್ತಿ ಇರುವವರು ಸಾಮಾನ್ಯ ಓದುಗ ಈ ಪುಸ್ತಕವನ್ನು ಯಾಕೆ ಓದಬೇಕು ಕೊಂಡು ಓದಬೇಕು ಇನ್ನೊಬ್ಬರಿಂದ ಪಡೆದುಕೊಂಡು ಓದುವುದಲ್ಲ ಕೊಂಡುಕೊಂಡು ಓದುವಂತ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಅದು ಕೇರಳದವರಲ್ಲಿ ಮಾತ್ರ ಇದೆ ಓದಿದ್ದಕ್ಕೆ ಮೂರನೇ ಮುದ್ರಣ ಅಲ್ಲ ಈ ಪದ್ಧತಿ ಆರಂಭ ಆಗಬೇಕು ಅಂತ ಒಳ್ಳೆ ಅದರಲ್ಲಿ ತುಂಬಾ ಪ್ರಮುಖವಾಗಿ ದೇಶಭಕ್ತಿಯೇ ಅದು ಒಂದು ಮತ್ತು ಆ ಋಣ ಅವ್ರೇನು ಹೇಳಿದ್ರು ನಮ್ಗೆ ಅವರ ಋಣ ಇದೆ ಯಾರು ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರರ ಋಣ ಇದೆ ಮೂರನೇದು ಆ ಕಾಲಘಟ್ಟದಲ್ಲಿ ಹೇಗಿತ್ತು ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನ್ನಡ ಆ ಒಂದು ಚಿತ್ರಣ ಆ ಒಂದು ನೈಜತೆಯನ್ನ ಈಗ ನೀವು ಆ ಊಟ ಕೊಡ್ತಾ ಇದ್ರು ಅನ್ನುವಾಗ ಇವತ್ ನಾವ್ ಅಕ್ಕಿ ಬೇಳೆ ಎಷ್ಟು ಕೊಡ್ತಾರೆ ಅಕ್ಷರದಾಸ ಜೊತೆ ಕಂಪೇರ್ ಮಾಡುವಾಗ ನೀವು ಮತ್ತೆ ಮತ್ತೆ ಇವತ್ತಿನ ಸ್ಥಿತಿಗೆ ಕಾಲಪಾನಿ ಹೇಳುವಾಗ ಒಂದು ಮಠಾಧೀಶರಿಗೆ ಫಾರಿನ್ಗೆ ಹೋಗಿದ್ದಕ್ಕಾಗಿ ಏನಾಯ್ತು ಇದನ್ನು ನಾವು ಆ ನೈಜತೆ ಅಂದ್ರೆ ಇವತ್ತಿನ ದಿನಕ್ಕೆ ಅದು ಎಷ್ಟು ಪ್ರಸ್ತುತ ಅಂತ ಹೇಳಿ ಪ್ರಸ್ತುತತೆಯನ್ನ ತರುವ ಪ್ರಯತ್ನ ಅದು ನಮ್ಮನ್ನ ಇಲ್ಲಿದ್ರೆ ಇತಿಹಾಸವೇ ಆಗಿದ್ರೆ ಹೋಪ್ಫುಲಿ ಅಷ್ಟು ಪ್ರಚಾರಕ್ಕೆ ಅಷ್ಟು ಇದಕ್ಕೆ ಬರ್ತಿರ್ಲಿಲ್ವೇನೋ ಆ ಪ್ರಸ್ತುತತೆಗಾಗಿ ಈ ಪುಸ್ತಕ ಹೆಚ್ಚು ಓದ್ಬೇಕು ಅಂತ ಸರಿ ಈ ಪುಸ್ತಕದ ಬಗ್ಗೆ ಲೇಖಕ ತನ್ನ ಸ್ವ ಅನುಭವ ಇಟ್ಟು ಅದರ ಬಗ್ಗೆ ಮೆಚ್ಚುಗೆ ಕೊಡುತ್ತಾ ಅಶೋಕ್ ಸರ್ ಅವರದರ ನೈಜ ವಿಮರ್ಶೆಯನ್ನು ಮಾಡಿದರು ಮತ್ತೆ ನಮಗೆ ಇದರಲ್ಲಿ ಋಣ ಇದೆ ಈ ರೀತಿಯಲ್ಲಿ ಆದರೂ ಕೂಡ ಈ ಋಣವನ್ನು ನಾವು ಸಲ್ಲಿಸಬೇಕು ಮತ್ತು ಅವರ ಆತ್ಮಕ್ಕೆ ಗೌರವವನ್ನು ಸಲ್ಲಿಸಬೇಕು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರನ್ನು ಕೂಡ ನಿರ್ಮಿಸಿಕೊಳ್ಬೇಕು ಎಂಬುದು ಹೇಳಿಕೊಂಡಿದ್ದೆ ತಮಗಿಬ್ಬರೂ ಕೂಡ ಈ ಸ್ಟುಡಿಯೋಗೆ ಬಂದು ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ದೈ ಓಲ್ ಟು ಫೋರ್ ಸೆವೆನ್